तन्मयादितरतश्चर्ते श्वविज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषां धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्यहेयां नियतिदृशितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुननरद्वेषशत्रुात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तम्। धर्मप्रोच्छितकैतवोत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुद्धतेऽत्र कृतिभिः शुश्रूषुभिस्तत्क्षणात्। निगमकल्पतरुर्गलितं फलं शुकमुखादमृतद्रवसंयुतं पिबत भागवतं रसं आलयं मुहुरहो रसिकाः मुहुरहो रसिकाः भुवि भावुकाः। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मत्कुरु समारम्भां टीका कृत्वादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्ग्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः। हरिः ओं हरिः ओं हरिः ओं। स्वस्तिस्तु। अशेडसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटुतरे धर्माद्यखिलपुरुषार्थसाधने भूते अद्य श्रीमद्भागवते नोमस्कन्दान्तर्कथा प्रारम्भे सति किञ्चित् पूर्वकथानुवादः। हरिः ओं हरिः ओं हरिः ओं। निन्नदिन दुष्यन्त शकुन्तलर कथेयन्नु केळिदीरि। आदर्श ರಾಜ ಆದರ್ಶ ಪತ್ನಿ ಈ ಭಾಗವತ ಮಹಾಭಾರತ ಪ್ರಕಾರ ಇರತಕ್ಕಂತಹ ಕಥೆಯಲ್ಲಿ ಕಾಳಿದಾಸ ನಾಟಕದ ದೃಷ್ಟಿಯಿಂದ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಭಾಳ ಸುಂದರವಾದ ರೀತಿಯಲ್ಲಿ ಕಥೆಯನ್ನು ಬೇರೆ ರೀತಿಯಿಂದ ಹೆಣೆದಿದ್ದಾರೆ। ಅದರಲ್ಲಿ ಶಕುಂತಲೆ ಉಂಗುರ ಕಳೆದುಕೊಳ್ತಾಳೆ, ರಾಜ ವಿಸ್ಮೃತಿಗೊಳಗಾಗ್ತಾನೆ ದುರ್ವಾಸರ ಶಾಪದಿಂದ, ಮತ್ತೆ ಉಂಗುರ ಸಿಗ್ತದೆ, ರಾಜ ಹುಡುಕ್ತಾ ಮರೀಚರಿ ಆಶ್ರಮಗಳಲ್ಲಿ ಮರೀಚಿ ಋಷಿಗಳ ಆಶ್ರಮದಲ್ಲಿ
ಸರ್ವಧಮನಾದ ತನ್ನ ಮಗನನ್ನು ಆನಂತರ ಶಕುಂತಲೆಯನ್ನು ಕೊಂಡು ಸ್ವೀಕಾರ ಮಾಡ್ತಾನೆ. ಅದರಲ್ಲಿ ಕೂಡ ನಮ್ಮಲ್ಲಿ ಸಾಹಿತ್ಯದಲ್ಲಿ ಒಂದು ಪ್ರೌಢ ವಚನ ಈ ರೀತಿಯಾಗಿದೆ, ಕಾವ್ಯೇಷು ನಾಟಕಂ ರಮ್ಯಂ ತತ್ರಾಪಿ ಚ ಶಕುಂತಲ ತತ್ರಾಪಿ ಚ ಚತುರ್ಥೋಂಕ ತತ್ರ ಶ್ಲೋಕ ಚತುಷ್ಟಯಂ ಅಂತ ಹೇಳಿ. ಕಾವ್ಯಗಳಲ್ಲಿ ಮೂರು ಥರದ ಕಾವ್ಯಗಳು ನಿನ್ನೆ ನಾನು ಹೇಳಿದ್ದೇನೆ, ಶ್ರವ್ಯ ಕಾವ್ಯ, ಮಿಶ್ರ ಕಾವ್ಯ ಮತ್ತು ದೃಶ್ಯ ಕಾವ್ಯ ಅಂತ ಹೇಳಿ. ದೃಶ್ಯ ಕಾವ್ಯದಲ್ಲಿ ನಾಟಕ ಬರ್ತದೆ. ಕಾವ್ಯದಲ್ಲಿ ಕಲ್ಪನೆ ಇದ್ದರೆ ನಾಟಕದಲ್ಲಿ ಅದು ಇನ್ನೂ ಹೆಚ್ಚಿಗೆ ಮೂರ್ತ ರೂಪವಾಗಿರ್ತಕ್ಕಂಥ ಒಂದು ಕಲ್ಪನೆ ಇರ್ತದೆ. ಎದುರಿಗೆ ಆ ಪಾತ್ರಗಳು ಬಂದು ನಮ್ಮೆದುರಿಗೆ ತಮ್ಮ ಮಾತುಕತೆಗಳನ್ನು ನಟನೆಯನ್ನು ಮಾಡುವುದನ್ನು ಕಂಡಾಗ ಇನ್ನೂ ವಿಶೇಷವಾಗಿ ನಮಗೆ ಅರ್ಥವಾಗ್ತದೆ. ಇಂಥ ಸಂಸ್ಕೃತದಲ್ಲಿ ಅನೇಕ ನಾಟಕಗಳಿವೆ, ಇವತ್ತು ಬರೀ ಇವೆ ಅಂತಕೊಂಡು ನಿಮ್ಮ ಮುಂದೆ ಹೇಳಬೇಕು. ನಿಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲೂ ಇಲ್ಲ, ಆ ನಂತರ ಸಂಸ್ಕೃತ ಕಲಿಯದೇ ಇದ್ದನ್ನು ನೀವು ಯಾರೂ ಓದೋದಿಲ್ಲ. ಒಂದಕ್ಕೊಂದು ಅತ್ಯಂತ ಅದ್ಭುತವಾದ ನಾಟಕಗಳಿವೆ. ಅದರಲ್ಲಿ ಶಾಕುಂತಲ ನಾಟಕ ಭಾಳ ಶ್ರೇಷ್ಠ, ಕಾಳಿದಾಸನ. ಅದರಲ್ಲಿ ಕೂಡ ನಾಲ್ಕನೇ ಅಂಕ, ಅದರಲ್ಲಿ ನಾಲ್ಕು ಶ್ಲೋಕಗಳು ಅತೀ ಶ್ರೇಷ್ಠವಾದಂಥವುಗಳು. ಅಂದರೆ ಮನುಷ್ಯನ ಭಾವನೆಯನ್ನು ಮೂರ್ತ ರೂಪ, ಅದಕ್ಕೆ ಒಂದು ಚಿತ್ರರೂಪದವನ್ನು ಕೊಟ್ಟು ರೂಪವನ್ನು ಕೊಟ್ಟು ಅದನ್ನು ಹೇಳ್ತಕ್ಕಂಥ ಏನು ಒಂದು ವಿಶಿಷ್ಟ ಶೈಲಿ ಇದೆ, ಆ ಶೈಲಿ ಇಲ್ಲಿ ಅಭಿವ್ಯಕ್ತವಾಗಿದೆ. ಆ ನಾಲ್ಕು ಶ್ಲೋಕಗಳು ಯಾವುದು? ನಾನು ಸಾಹಿತ್ಯದ ಸ್ಟೂಡೆಂಟ್, ಅದನ್ನು ಹೇಳದೆ ಮುಂದೆ ಹೋಗ್ಲಿಕ್ಕೆ ಯಾಕೋ ಮನಸ್ಸು ಬರ್ತಾ ಇಲ್ಲ. ಕತೆ ಹೇಳೇ ಆಗಿದೆ. ಕಾಳಿದಾಸನ ವೈಶಿಷ್ಟ್ಯ ಸಂಸ್ಕೃತ ಭಾಷೆಯ ಆ ಒಂದು ರಮ್ಯ ಮಧುರತೆ. ಅತ್ಯಂತ ದುಃಖದ ಸಂಗತಿ, ನಿಮ್ಮಲ್ಲಿ ಹೆಚ್ಚಿನ ಜನರು ಈ ರಸಾಸ್ವಾದನೆಯನ್ನು ಮಾಡಿಲ್ಲ. ಇಲ್ಲಿ ನೋಡಿ, ಶಕುಂತಲೆ ಅತ್ತೆ ಮನೆಗೆ ಹೊರಟಿದ್ದಾಳೆ. ಆವಾಗ ಸಾಕು ತಂದೆ, ಸಾಕಿದೆ ತಂದೆ, ನಿಜವಾದ ತಂದೆ ವಿಶ್ವಾಮಿತ್ರರು ಎಲ್ಲೋ ತಪಸ್ಸಿಗೆ ಹೋಗಿಬಿಟ್ಟಿದ್ದಾರೆ. ಅವರ ಮನಸ್ಸಿನಲ್ಲಿ ಎಷ್ಟು ಒಂದು ಥರದ ಅಂತಃಕರಣೆಯ ಪ್ರಸಂಗ ಬಂದಿದೆ ಅಂತನ್ನೋದನ್ನು ಕಾಳಿದಾಸ ಭಾಳ ಸುಂದರವಾಗಿ ವರ್ಣನೆ ಮಾಡ್ತಾನೆ. ಯಾಸ್ಯತ್ಯದ್ಯ ಶಕುಂತಲೇತಿ ಹೃದಯಂ ಸಂಸ್ಪೃಷ್ಟ ಮುತ್ಕಂಠಯ ಕಂಠಸ್ತಂಭಿತ ಬಾಷ್ಪವೃತ್ತಿ ಕಲುಷಂ ಚಿಂತಾಜಡಂ ದರ್ಶನಂ ವೈಕ್ಲವ್ಯಂ ಮಮತಾವದೀದೃಶ ಮಹೋ ಸ್ನೇಹಾತ್ ಅರಣ್ಯೌಕಸ ಪೀಡ್ಯಂತೆ ಗೃಹಿಣ ಕಥನ್ನು ತನಯ ವಿಶ್ಲೇಷ ದುಃಖೈರ್ನವೈ. ಕಣ್ಣು ಋಷಿಗಳು ಹೇಳ್ತಾರೆ, ಯಾಸ್ಯತ್ಯದ್ಯ ಶಕುಂತಲ, ನನ್ನ ಮಗಳು ಇವತ್ತು ಅತ್ತೆ ಮನೆಗೆ ಹೊರಟಿದ್ದಾಳೆ ಅನ್ನುವ ವಿಚಾರ ಮಾಡೋದ್ರಿಂದಲೇ ನನ್ನ ಹೃದಯದ ಅಂತಃಕರಣ ಕರಗಿ ಆ ಕರಗಿದ ಅಂತಃಕರಣ ಕಂಠದವರೆಗೂ ಬಂದಿದೆ, ತುಂಬಿ ಬಂದಿದೆ, ಕಂಠ ತುಂಬಿ ಬಂದಿದೆ. ಕಂಠ ತುಂಬಿ ಬಂದಿದೆ ಇದರ ಅರ್ಥವೇನು? ಭಾವನೆಯಿಂದಾಗಿ ನರಗಳು ಉಬ್ಬಿ ಮಾತನಾಡಲಿಕ್ಕಾಗೋದಿಲ್ಲ. ಕಂಠ ಸ್ತಂಭಿತ ಬಾಷ್ಪವೃತ್ತಿ ಕಲುಷಂ, ಆದ್ದರಿಂದಾಗಿ ಮಾತನಾಡ್ತಾ ಇಲ್ಲ. ಅಲ್ಲಿ ಹೇಗೋ ಏನೋ, ಅತ್ತೆ ಮನೆಯಲ್ಲಿ ಇವಳನ್ನು ಹೇಗೆ ನೋಡಿಕೊಳ್ತಾರೋ ಏನೋ ಅಂಥೇಳಿ ಚಿಂತಾ ಜಡಂ ದರ್ಶನಂ, ಆ ಚಿಂತೆಯಿಂದ ನನ್ನ ಕಣ್ಣು ಕೂಡ ಕಣ್ಣೀರಿಂದ ತುಂಬಿ ಹೋಗಿವೆ, ಸುರಿಸುವಂತಿಲ್ಲ. ಮಂಗಲಕರ ಪ್ರಸಂಗದಲ್ಲಿ ಕಣ್ಣೀರು ಸುರಿಸುವುದು ಅಮಂಗಲ, ಹೀಗಾಗಿ ಕಣ್ಣೀರನ್ನು ಕಣ್ಣಿನಲ್ಲೇ ಇಟ್ಕೊಂಡಿದ್ದರಿಂದಾಗಿ ಕಣ್ತುಂಬ ಶಕುಂತಲೆಯನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ, ಬಾಯಿ ತುಂಬ ಅವಳ ಜೊತೆಗೆ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ಇಂಥ ಒಂದು
ವಿರಹದ ದುಃಖದ ಸಂಗ ಅವಸ್ಥೆ ವೈಕಲವ್ಯಂ ಮಮ ತಾವದ್ ಈದೃಶಮಹೋ ನಾನು ಅರಣ್ಯವಾಸಿ ಯಾವುದೇ ರೀತಿಯ ಮೋಹ ಇಟ್ಟುಕೊಳ್ಳದೆ ಇರತಕ್ಕಂಥವನು ಅದರಲ್ಲಿ ಇವಳು ಸಾಕು ಮಗಳು ಆದರೂ ಕೂಡ ನನಗೆ ಇಷ್ಟು ಈ ಇವಳ ಅತ್ತೆ ಮನೆಯ ಗಮನ ಮಾನಸಿಕವಾದ ಪೀಡೆಯನ್ನು ಕೊಟ್ಟಿದೆ ಅಂತಂದ ಮೇಲೆ ಇನ್ನು ಗೃಹಸ್ಥರಾಗಿ ಮನೆಯಲ್ಲಿದ್ದು ಸಂಸಾರದಲ್ಲೇ ಸಿಲುಕಿ ಆ ಒಂದು ಇಮೋಷನಲ್ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ತಮ್ಮ ಸ್ವಂತ ಮಗಳನ್ನು ಅತ್ತೆ ಮನೆ ಕಳಿಸ್ಕೊಳ್ಬೇಕಾಗಿದ್ದರೆ ಎಷ್ಟು ದುಃಖ ಆಗಿರ್ಬೋದು ಯಾವ ರೀತಿಯಾಗಿ ಅವರ ಅವಸ್ಥೆ ಇರ್ಬೋದು ನಾನು ಹೇಗೆ ಕಲ್ಪನೆ ಮಾಡಲಿ ಆದರೂ ನನ್ನ ಈ ದುಃಖದಿಂದ ಇದನ್ನು ನೂರು ಪಟ್ಟು ದುಃಖ ಅವ್ರಿಗೆ ಇರ್ಬೋದು ಅಂತಲೂ ಕಲ್ಪನೆ ಮಾಡ್ತೇನೆ ಅಂತ ಹೇಳಿ ತಂದೆಯ ಮನೆ ಅತ್ತೆ ಮನೆಗೆ ಕಳಿಸಿಕೊಡುವ ಮಗಳನ್ನು ಕಳಿಸುವಾಗ ತಂದೆಯಲ್ಲಿರ್ತಕ್ಕಂಥ ಭಾವನೆಗಳನ್ನು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾನೆ ಇದು ಮೊದಲನೇ ಶ್ಲೋಕ ಶಕುಂತಲೆ ಹೊರಟಿದ್ದಾಳೆ ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಕಣ್ಣೀರು ಸುರಿಸ್ತಾ ಇವೆ ಸಖಿಯರು ಕಣ್ಣೀರು ಸುರಿಸ್ತಾ ಇದ್ದಾರೆ ಪ್ರಕೃತಿ ಕಣ್ಣೀರು ಸುರಿಸ್ತಾ ಇದೆ ಹಕ್ಕಿಗಳು ಕಣ್ಣೀರನ್ನು ಸುರಿಸ್ತಾ ಇವೆ ಮರಗಳು ಕೂಡ ಜಡಗಳಾಗಿವೆ ಎಂಥ ಪ್ರಕೃತಿಯಲ್ಲಿ ಒಂದು ಸಜೀವತೆಯನ್ನು ತಂದು ಜಡವಾದ ಪ್ರಕೃತಿಯಲ್ಲಿ ಮೂರ್ತತೆಯನ್ನು ತಂದು ಕಾಳಿದಾಸ ವರ್ಣನೆ ಮಾಡ್ತಾ ಇದ್ದಾನೆ ಪಾತುಂ ನ ಪ್ರಥಮಂ ವ್ಯವಸ್ಯತಿ ಜಲಂ ಇಷ್ಮಾಸು ಅಪೀತೇಷು ಯಾ ಎಲೆ ಮರಗಳೇ ಎಲೆ ಹೂವಿನ ಮರಗಳೇ ಎಲೆ ಅನೇಕ ಮಾವು ಇತ್ಯಾದಿ ಕದಂಬಗಳು ಇತ್ಯಾದಿ ಇರತಕ್ಕಂಥ ಮರಗಳೇ ನಿಮಗೆ ನೀರು ಹಾಕದೆ ಶಕುಂತಲೆ ನಮಗೂ ನೀರು ಕೊಡ್ತಿರಲಿಲ್ಲ ತಾನು ಕುಡಿತಿರಲಿಲ್ಲ ಅಷ್ಟು ನಿಮ್ಮ ವೃಕ್ಷಗಳ ಮೇಲೆ ಈಗೆಲ್ಲ ಎನ್ವೈರ್ಮೆಂಟಲ್ ಎನ್ವೈರ್ಮೆಂಟ್ ಅಂತಂತಾರಲ್ಲ ಇಷ್ಟು ಸುಂದರವಾಗಿ ಎನ್ವೈರ್ಮೆಂಟ್ ಪ್ರೇಮ್ ಪ್ರೀತಿಯನ್ನು ಯಾವ ಕಾವ್ಯದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ನಮಗೆ ನಾದತ್ತೆ ಪ್ರಿಯಮಂಡನಾನೆ ಭವತಾಂ ಸ್ನೇಹೇನ ಯಾ ಪಲ್ಲವಂ ನನ್ನ ಶಕುಂತಲೆಗೆ ಅಲಂಕಾರ ಮಾಡಿಕೊಳ್ಳುವ ಹುಚ್ಚು ಜಾಸ್ತಿ ಆದರೆ ನಿಮ್ಮಲ್ಲಿ ಬಂದಿರತಕ್ಕಂಥ ಹೊಸ ಪಲ್ಲವಗಳು ಒಳ್ಳೆಯ ಹೂಗಳನ್ನು ನಿಮಗೆಲ್ಲಿ ನೋವಾಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಬೇಕು ಅಂತ ಅನಿಸಿದ್ರು ಕೂಡ ಅದನ್ನು ತೆಗೆದುಕೊಳ್ತಿರಲಿಲ್ಲ ನಿಮಗೆ ನೋವಾಗಬಾರ್ದು ಅಂತ ತಿಳ್ಕೊಂಡಂತೇಳಿ ಆ ದೇವ ಕುಸುಮ ಪ್ರತೂ ಸಮಯ ಯಶ ಭವತ್ಯುತ್ಸವ ವಸಂತ ಋತುವಿನಲ್ಲಿ ಹೊಸ ಎಲೆಗಳಿಂದ ಬಂದ ನಂತರ ಗ್ರೀಷ್ಮ ಋತುವಿನಲ್ಲಿ ಬರತಕ್ಕಂಥ ಹೂಗಳ ಮೊಗ್ಗೆಗಳು ಹುಟ್ಟುವಾಗ ಅವಳು ಸಣ್ಣ ಸಂತೋಷದಿಂದ ಕುಣಿದಾಡ್ತಾ ಇದ್ಲು ಹೇಗೆ ತನ್ನ ಮಗಳಿಗೇನೆ ತನ್ನ ಮಗಳು ತಾನು ಗರ್ಭಿಣಿಯಾಗಿದ್ದಾಳೆ ಸಂತತಿ ಕೊಡ್ತಾಳೆ ಅನ್ನುವಷ್ಟು ನಿಮ್ಮಲ್ಲಿರ್ತಕ್ಕಂಥ ಆ ಕುಸುಮದ ಜನ್ಮ ತನ್ನ ಮಕ್ಕಳು ಹುಟ್ಟಿದಷ್ಟು ಸಂತೋಷಪಟ್ಟು ಕುಣಿತಾ ಇದ್ಲು ಶಕುಂತಲ ಅವಳಿಗೆ ನಿಶ್ಚಿತವಾಗಿ ಉತ್ಸವವಾಗ್ತಾ ಇತ್ತು ಅವಳಿಗೆ ದೊಡ್ಡ ಉತ್ಸವ ಇಂತಹ ಸೇಯಂ ಯಾತಿ ಶಕುಂತಲಾ ಪತಿಗ್ರಹಂ ಆದ್ದರಿಂದ ಮರಗಳೇ ಬಳ್ಳಿಗಳೇ ಹೂವಿನ ಲತೆಗಳೇ ನೀವು ಇವತ್ತು ಅವಳು ಹೊರಟಿದ್ದಾಳೆ ಅತ್ತೆ ಮನೆಗೆ ಅನುಮತಿ ಕೊಡ್ತೀರಾ ಅನುಮತಿಸಿ ಹೋಗಿ ಬರ್ತಾಳೆ ಸುಖವಾಗಿ ಹೋಗಿ ಬನ್ನಿ ಅಂತ ಹೇಳಿ ತನ್ನ ಮನಸ್ಸಿನಲ್ಲಿದ್ದ ಭಾವನೆ ಆ ಪ್ರಕೃತಿಯ ಮೇಲೆ ಆರೋಪ ಮಾಡಿ ಹೇಳ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಶೈಲಿ ಇಂಥ ಒಂದು ಪ್ರಕೃತಿಯನ್ನು ಸಜೀವವಾಗಿ ಕಾಣತಕ್ಕಂಥ ಒಂದು ಕ್ರಮ ಅಂತ ಏನಿದೆ ನಮ್ಮಲ್ಲಿ ತಪ್ಪು ಜನೇದ ಕಲ್ಪನೆ ಅದು ಏನು ಅಂತಂದರೆ ಪ್ರಕೃತಿಯನ್ನು ಸಜೀವವಾಗಿ ಕಾಣತಕ್ಕಂಥ ಅವೆಂದು ರಮ್ಯ ಕಾವ್ಯ ಅಂತ ಕೊಂಡಂತೆ ಏನಿವೆ ಇದನ್ನು ನಾವು ಇಲಿಯಟ್ನಿಂದ ಆನಂತರ ಜರ್ಮನ್ ಅಥವಾ ಬ್ರಿಟಿಷ್ ಕವಿಗಳಿಂದ ನಾವು ಕಲಿತಿದ್ದೇವೆ ಅಂತ ತಿಳ್ಕೊಂಡಂತೇಳಿ ಇಲ್ಲಿ ಅನೇಕ ಜನರು ವಿಮರ್ಶಕರು ವಿಮರ್ಶೆಯನ್ನು ಮಾಡ್ತಾರೆ ಇಲಿಯಟ್ ಒಡೆಸ್ಸಿ ಇತ್ಯಾದಿಗಳ ಕಾವ್ಯಗಳು ಇಲಿಯಟ್ನಂಥ ಮಹಾಕವಿ ಆಂಗ್ಲ ಕವಿ ಇವರೆಲ್ಲರಿಗೂ ರಮ್ಯ ಕಾವ್ಯಗಳ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರವರ್ತಕರು ಅಂತ ಹೇಳ್ಕೊಂಡು ಅಂತ ಹೇಳ್ತಾರೆ ಆದರೆ ಅವರಿಗಿಂತಲೂ ಮೊದಲಾಗಿರ್ತಕ್ಕಂಥ ವ್ಯಕ್ತಿ ಕಾಳಿದಾಸ ಅದಕ್ಕಿಂತಲೂ ಮೊದಲು ವೇದ ವೇದಗಳಲ್ಲಿ ಇಂಥ ರೂಪಕ ನಿಮಗೆ ಎಷ್ಟು ಬೇಕು
ವೇದದಲ್ಲಿ ಮಣ್ಣು ಮಾತನಾಡುತ್ತದೆ, ಗಿಡಗಳು ಮಾತನಾಡ್ತವೆ. ಅದಕ್ಕೋಸ್ಕರ ನಾಸ್ತಿಕರು ಇದೆಲ್ಲ ವೇದ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತ ಕೊಂಡಂತಲ್ಲ, ಅಲ್ಲಿರ್ತಕ್ಕಂಥ ದೇವತೆಗಳು ಮಾತನಾಡ್ತಾ ಇರ್ತವೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಕೃತಿಕವಾದ ಸಜೀವತೆ ಎರಡನೇ ಶ್ಲೋಕದಲ್ಲಿ ಅಭಿವ್ಯಕ್ತವಾಗಿದೆ. ಇನ್ನು ಮೂರನೇ ಶ್ಲೋಕ, ರಾಜನಿಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಕಣ್ವರು. ಅಸ್ಮಾನ್ ಸಾಧು ವಿಚಿಂತ ಸಂಯಮದನಾನ್, ನನ್ನ ಮಗಳನ್ನು ನಿಮ್ಮ ಮನೆಗೆ ಕಳಿಸ್ತಾ ಇಲ್ಲ, ನಿಮ್ಮ ಮನೆಯ ದಾಸಿಯಾಗಿ ನಾನು ಕಳಿಸ್ತಾ ಇಲ್ಲ, ನಿಮ್ಮ ಮನೆಯ ಕೆಲಸದ ಒಳಗೆ ನಾನು ಕಳಿಸ್ತಾ ಇಲ್ಲ, ನಿಮ್ಮ ಮನೆಯ ಲಕ್ಷ್ಮಿಯಾಗಿ ನನ್ನ ಮಗಳನ್ನು ಕಳಿಸ್ತಾ ಇದ್ದೆ. ಅವಳನ್ನು ಪ್ರೀತಿ ಮರ್ಯಾದೆಯಿಂದ ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯ. ಈಗ ಬೀಗರಿಗೆ ಹೇಳಿದ್ರೆ ಜಗಳಾಡ್ತಾರೆ, ಆದರೆ ಹೇಳಿ ಕಳಿಸಿದ್ದಾರೆ ಕಣ್ಣರು. ಅಸ್ಮಾನ್ ಸ್ವಾದು ವಿಚಿಂತ ಸಂಯಮಧನಾನ್, ನಮ್ಮಲ್ಲಿ ಯಾವುದೇ ರೀತಿ ಆಸೆ ಇಲ್ಲ, ನಾವೆಲ್ಲರೂ ಜಿತೇಂದ್ರಿಯರು. ಜಿತೇಂದ್ರಿಯರು ಅಂತ ಆಗಿರ್ತಕ್ಕಂಥ ನಾವು ನಿಷ್ಕಲ್ಮಠವಾದ ಭಾವದಿಂದ ಶಕುಂತಲೆಯನ್ನು ಬೆಳೆಸಿದ್ದೇವೆ. ಈ ಕಡೆಯಲ್ಲಿ ಜಿತೇಂದ್ರಿಯರಾಗಿ ಋಷಿಗಳಲ್ಲಿ ನಾವು ಶ್ರೇಷ್ಠರು. ಉಚ್ಚೈಃ ಕುಲಂಚಾತ್ಮನಃ, ಇನ್ನು ನೀನು ದುಷ್ಯಂತ ಉತ್ತಮವಾಗಿರ್ತಕ್ಕಂಥ ಪೂರ್ವವಂಶದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ, ಇಲ್ಲಿಯೂ ಶ್ರೇಷ್ಠತೆ ಇದೆ, ನಿಮ್ಮಲ್ಲಿಯೂ ಶ್ರೇಷ್ಠತೆ. ನೀವು ಕನಿಷ್ಠ, ನಾವು ಶ್ರೇಷ್ಠ, ನಾವು ಕನಿಷ್ಠ, ನೀವು ಶ್ರೇಷ್ಠ ಇಲ್ಲ. ನಾವಿಬ್ಬರು ಈಗ ಒಂದೇ ರೀತಿಯಾಗಿರ್ತಕ್ಕಂಥ, ನಾವು ನಮ್ಮ ಕ್ಷೇತ್ರದಲ್ಲಿ ಶ್ರೇಷ್ಠರಾಗಿದ್ದರೆ ನಿಮ್ಮ ಕ್ಷೇತ್ರದಲ್ಲಿ ನೀನು ಶ್ರೇಷ್ಠನಾಗಿದ್ದೆ. ತ್ವಯ್ಯಸ್ಯ ಕಥಮಪ್ಯ ಬಾಂಧವಕೃತಾಂ ಸ್ನೇಹ ಪ್ರವೃತ್ತಿಂಚತಾಂ, ಇವಳಲ್ಲಿ ನೀನು ಅತ್ಯಂತ ಸ್ನೇಹ ಮಾಡಬೇಕಾದದ್ದು ಅತ್ಯಂತ ಅವಶ್ಯಕವಿದೆ ರಾಜ. ಒಂದು ವೇಳೆ ಉಂತಕೊಳ್ಳೋ ಕಡೆಯಿಂದ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದನ್ನು ಸುಧಾರಿಸಿಕೊಂಡು ಹೋಗತಕ್ಕಂಥ ಒಂದು ಕಾಂಪ್ರಮೈಸ್ ಅನ್ನುವ ವಿಚಾರ ಯಾವಾಗಲೂ ಗಟ್ಟಿಮುಟ್ಟಾಗಿ ಇಟ್ಕೋ ರಾಜ. ಸಾಮಾನ್ಯ ಪ್ರತಿಪತ್ಯ ಪೂರ್ವಕಮಯಂ ದಾರೇಟು ದೃಶ್ಯಾತ್ವಯ, ನನ್ನ ಮಗಳು ರಾಜರು ನಿಮಗೆ ಅನೇಕ ಜನ ಹೆಂಡಂದಿರ್ತಾರೆ, ನನ್ನ ಮಗಳು 20ರಲ್ಲಿ ಇನ್ನೊಬ್ಬಳು 21ನೇ ಅವಳು, ಸ್ಪೇಷಲ್ಲಾಗಿ ನೋಡಿಕೊಂಡು ನಾನು ಹೇಳೋದಿಲ್ಲ. ಎಲ್ಲ ಹೆಂಡತಿಯರನ್ನು ಎಷ್ಟು ಪ್ರೀತಿಯಿಂದ ನೋಡ್ತೀಯೋ ಅಷ್ಟೇ ರೀತಿಯಾಗಿ ನನ್ನ ಮಗಳನ್ನು ಕೂಡ ನೋಡಿಕೊ. ಇನ್ನು ಅವಳು ನಿನಗೆ ಹೆಚ್ಚಿನ ಪ್ರೀತ್ಯಾಸ್ಪದಳಾಗ್ತಾಳೋ ಅಥವಾ ನಿನಗೆ ಪ್ರೀತ್ಯಾಸ್ಪದಳಾಗೋದಿಲ್ಲೋ, ಭಾಗ್ಯ ಯತ್ತಮತಃಪರಂ ನಕಲು ತದ್ವಾಚ್ಯಂ ಬದೂ ಬಂದಿವಿ. ಎಷ್ಟು ಸೂಕ್ಷ್ಮ ಮಾತು. ಇನ್ನು ಅವಳ ಭಾಗ್ಯದ ಪ್ರಕಾರ ಅವಳು ಹೇಗೆ ತನ್ನ ರೀತಿ ನೀತಿ ವ್ಯವಹಾರಗಳಿಂದ ನಿಮ್ಮ ಮನಸ್ಸನ್ನು ಗೆಲ್ತಾಳೆ ಅದು ಅವಳ ಮೇಲೆ ಅವಲಂಬಿಸಿದೆ. ನಾವು ವಧುಗೆ ಪಾರ್ಟಿ ಇರತಕ್ಕಂಥವರು, ಹೆಣ್ಣಿನ ಪಾರ್ಟಿಯವರು ಅದನ್ನು ಭಾಳ ಇಂಟರ್ಫಿಯರ್ ನಾವು ಮಾಡಬಾರ್ದು, ನಾವು ಮಾಡೋದಿಲ್ಲ. ಆದರೆ ಇಬ್ಬರ ಕುಲ ಒಳ್ಳೆಯದಿದೆ, ಆ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಭಾವನೆ ನಮ್ಮಲ್ಲಿದೆ. ಆನಂತರ ಇವಳಲ್ಲಿ ನೀನು ಪ್ರೀತಿಸಿದ್ದಿ, ಪ್ರೀತಿಸಿಯೇ ಮದುವೆ ಆಗಿದ್ದಿ. ಎಲ್ಲರ ಜೊತೆಯಲ್ಲಿ ಇವಳನ್ನು ಕೂಡ ಜೊತೆಯಲ್ಲಿ ಇಟ್ಟುಕೊಂಡು ನೋಡು, ಇನ್ನು ಅವಳು ನಿಮ್ಮ ಮನಸ್ಸನ್ನು ಹೇಗೆ ಗೆಲ್ತಾಳೆ ಅವಳ ಭಾಗ್ಯದ ಮೇಲೆ ಅವಲಂಬಿಸಿದೆ. ಈ ಒಂದು ಸಂದೇಶದ ಹಿಂದೆ ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥ ಸಂದೇಶ ಸಂದೇಶ ಇದರಿಂದ ಇದೆ. ಕಲ್ಪನೆ ಮಾಡಿಕೊಳ್ಳಿ, ಅಂದರೆ ಹೆಣ್ಣು ಮಕ್ಕಳಿಗೆ ಏನು ಕಲಿಸ್ಬೇಕು? ಅತ್ತೆ ಮನೆಗೆ ಹೋದ ಮೇಲೆ ಅಲ್ಲಿದ್ದವರು ಎಲ್ಲರ ಮನಸ್ಸನ್ನು ಗೆಲ್ಲಬೇಕು. ಇವತ್ತು ಇಲ್ಲೇ ನಾವು ಫೇಲ್ ಆಗ್ತಾ ಇದ್ದೇವೆ. ಒಬ್ಬಳೇ ಮಗಳು, ಒಂದು ಗಂಡು ಒಂದು ಹೆಣ್ಣು. ಈ ಗಂಡು ಹೆಣ್ಣು ಸಂಬಂಧದಲ್ಲಿ ಬಹಳ ಪ್ರೀತಿಯಿಂದ ಬೆಳೆಸ್ತೇವೆ, ಬೈಯೋದಿಲ್ಲ, ತಪ್ಪು ಮಾಡಿದಾಗ ಕ್ಷಮೆ ಬಿಟ್ಬಿಡ್ತೇವೆ. ಏನೋ ಒಬ್ಬಳಗಳೆಲ್ಲ ಯಾಕೆ ಮನಸ್ಸು ನೋಯಿಸ್ಬೇಕು ಅಂತ ತಿಳ್ಕೊಂಡು ಅಂಥೇಳಿ ಇದೇ ಅವರ ಮುಂದಿನ ವೈವಾಹಿಕ ಜೀವನದಲ್ಲಿ ಕಂಟಕವಾಗ್ತದೆ. ತಪ್ಪು ಮಾಡಿದಾಗಲ್ಲ ಬೈದು,
ಒಳ್ಳೆಯದನ್ನು ಮಾಡಿದಾಗ ಹೊಗಳಿ. ಜೀವನದಲ್ಲಿ ಎರಡೂ ಇದೆ. ನಾವು ಏನು ಮಾಡ್ತೇವೆ? ಬೇಡಿದ್ದೆಲ್ಲ ಕೊಡ್ತೇವೆ. ಹೀಗಾಗಿ ನಮ್ಮ ಮಕ್ಕಳಿಗೆ ಅಭ್ಯಾಸ ಏನಾಗ್ತದೆ? ನಾನು ಬೇಡಿದ್ದೆ ಸಿಗ್ತದೆ. ಆದರೆ ಅವರು ಅತ್ತೆ ಮನೆ ಹೋದ್ಮೇಲೆ ಬೇಡಿದ್ದು ಸಿಗ್ತದೆ ಅಂತ ಹೇಳಿಕ್ಕಾಗೋದೆ. ಅದರ ಜೊತೆಗೆ ಕಾಂಪ್ರಮೈಸ್, ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗ್ತದೆ. ನಾನು ಬಹಳ ಕುಟುಂಬಗಳನ್ನು ನೋಡ್ತಾ ಇದ್ದೇನೆ. ಆಯಿತು, ಒಂದು ವರ್ಷ 6 ತಿಂಗಳು ಬಿಟ್ಟು ಬಂದುಬಿಡ್ತಾರೆ. ಈ ತಂದೆ ತಾಯಿ ಏನು ಮಾಡಬೇಕು? ಒಂದು ಕಡೆಗೆ ಸಮಾಜವನ್ನು ಎದುರಿಸಬೇಕು, ಇನ್ನೊಂದು ಕಡೆಗೆ ಸಿದ್ಧಾಂತದ ಸಂದರ್ಭವನ್ನು ನೋಡಿಕೊಳ್ಳಬೇಕು. ಮಕ್ಕಳನ್ನು ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಕಾಂಪ್ರಮೈಸ್, ಹೊಂದಾಣಿಕೆ, ಇನ್ನು ಪೂರ್ತಿ ಹೊಂದಾಣಿಕೆ ಆಗದೇ ಇದ್ದರೆ ಪ್ರಶ್ನೆ ಬೇರೆ. ಆವಾಗ ತಂದೆ ಮಗಳನ್ನು ಆ ಮಗಳ ಪಕ್ಷದಲ್ಲಿ ನಿಂತ್ಕೊಂಡು ಅವಳನ್ನು ಸಂರಕ್ಷಣೆ ಮಾಡುವುದು ಕೂಡ ಅಷ್ಟೇ ಮಹತ್ವಪೂರ್ಣವಾಗಿದೆ. ಹಿಂದಿನ ಕಾಲಕ್ಕೆ ಹೇಳ್ತಿದ್ರು, ಹೋಗು ಸತ್ರು ಅಲ್ಲೇ ಸಾಯ್, ಉಳಿದ್ರೆ ಅಲ್ಲೇ ಉಳಿ ಅಂತ ಹೇಳಿ. ನಮ್ಮ ಶಾಸ್ತ್ರ ಹಾಗೇನು ಹೇಳೋದಿಲ್ಲ. ನಮ್ಮ ಶಾಸ್ತ್ರ ಹೇಳ್ತದೆ, ಸಾಯು ಅಂತ ಹೇಳಿ ಕಲಿಯೋ ಅತ್ತೆ ಮನೆ ಕಳಿಸೋದಲ್ಲ. ಕನ್ಯಾ ಕುಲದ್ವಯ ತಾರಿಣಿ, ಕನ್ಯೆ ಎರಡೂ ಕುಲವನ್ನು ಉದ್ಧಾರ ಮಾಡ್ತಕ್ಕಂಥವಳು. ಕನ್ಯಾದಾನ ಕೊಟ್ಟರೂ ಕೂಡ ಅವಳ ಸುಖ ದುಃಖದ ಬಗ್ಗೆ ಇವನು ಚಿಂತೆ ಮಾಡಬೇಕಾದದ್ದು ಇವನ ಕರ್ತವ್ಯ. ಅದನ್ನೆಲ್ಲ ಸೂಚನೆ ಮಾಡ್ತಾ ಇದ್ದಾರೆ. ಸಾಮಾನ್ಯ ಪ್ರತಿಪತ್ತಿ ಪೂರ್ವಕಮಯಂ, ಭಾಳ ಸ್ಪೆಷಲ್ಲಾಗಿರ್ತಕ್ಕಂಥ ರೀತಿಯಿಂದ ತಲೆ ಮೇಲೆ ಇಟ್ಕೊಂಡು ಕೊಡು ಅಂತಕೊಂಡು ಹೇಳೋದಿಲ್ಲ. ಎಲ್ಲ ಯಾವ ರೀತಿಯಾಗಿ ಒಬ್ಬ ಹೆಂಡತಿಯನ್ನು ನೋಡಬೇಕೋ ಆ ರೀತಿಯಾಗಿರ್ತಕ್ಕಂಥ ಪ್ರೀತಿಯಿಂದ ನೀವು ನೋಡಿಕೊಳ್ಳಿ. ಆದರೆ ಇವಳನ್ನು ಎಕ್ಸ್ಪ್ಲಾಯ್ಟ್ ಮಾಡಿದಾಗ ನಾವು ಜೊತೆ ನಾ ಇದ್ದೇ ಅವರ ಹಿಂದೆ ಅನ್ನೋದನ್ನು ಸೂಚ್ಯವಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಹೆಣ್ಮಕ್ಕಳು ತಮ್ಮ ಭಾಗ್ಯದ ಕಡೆಗೆ ಒಂದೇ ದಿವಸದಲ್ಲಿ ಎಲ್ಲ ಸಿಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಬಯಸಬಾರ್ದು. ಹೋದಾಕ್ಷಣಕ್ಕೆ ನಾನೇ ಸ್ವತಂತ್ರಳಾಗಬೇಕು. ಅತ್ತೆ ಇದ್ದಾಳೆ ಪಾಪ ಮುದುಕಿ, ಹೋಗೋ ತನಕ ದಾರಿ ಕಾಯಿರಿ. ಆನಂತರ ನೀವೇನು ಮನೆ ಯಜಮಾನ್ತಿಯಲ್ಲ. ಹಿರಿಯರು ಇದ್ದಾಗ ಹಿರಿಯರಿಗೆ ತಗ್ಗಿ ಬಗ್ಗೆ ನಡೆಯಬೇಕಾಗಿರ್ತಕ್ಕಂಥದ್ದು ಕೂಡ ನಮ್ಮ ಅವಶ್ಯಕತೆ ಇದೆ. ಇನ್ನು ಮಗಳಿಗೆ ಸಂದೇಶವನ್ನು ಕೊಡ್ತಾರೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಸಂದೇಶ ಕಣ್ಣು ಋಷಿಗಳು. ಸಂಸ್ಕೃತ ಕಾವ್ಯಗಳ ವೈಶಿಷ್ಟ್ಯ ಈ ರೀತಿಯಾಗಿದೆ. ನಿಮಗೆ ಯಾವ ಮಾರಲ್ ಪುಸ್ತಕದಲ್ಲೂ ಕೂಡ ಇಷ್ಟು ಸಿಕ್ಕೋದಿಲ್ಲ. ಮೊದಲನೇ ಕಡೆ ಶುಶ್ರೂಷಸ್ವಗುರುನ್ ಶಕುಂತಲೆ, 4ನೇ ಶ್ಲೋಕ ಮಹತ್ವಪೂರ್ಣವಾದ ಶ್ಲೋಕ. ಯಾರ್ಯಾರು ಹಿರಿಯರಿದ್ದಾರೆ ಅವರ ಶುಶ್ರೂಷಸ್ವ. ಶುಶ್ರೂಷ ಒಂದು ಸೇವೆ, ಎರಡನೇದ್ದು ಅವರು ಏನು ಹೇಳ್ತಾರೆ ಕೇಳಿ ಅರ್ಥ ಮಾಡಿ. ಕೇಳುವುದನ್ನು ಕಲಿಬೇಕು, ನಾನು ಹೇಳಿದಾಗೆ ನಡೀಬೇಕು ಅಂತ ಅನ್ನೋದು ಬಿಟ್ಬಿಡ್ಬೇಕು. ನಾನು ಹೇಳಿದಾಗೆ ಕೇಳಬೇಕು ಅಂತ ಹೇಗೆ ನಡೀತಾರೆ? ಅವನಿಗೂ ತಂದೆ ಇದ್ದಾಳೆ, ತಾಯಿ ಇದ್ದಾಳೆ, ನೀ ಇವತ್ತು ಹೋಗೋದು ಅವಳು, ಅವಳಿಗೂ ತಂಗಿ ತಮ್ಮಂದರಿದ್ದಾರೆ. ಇವರೆಲ್ಲರನ್ನು ಅದ್ರ ಜೊತೆಗೆ ನಿನ್ನೊಬ್ಬಳನ್ನು ಇವರೆಲ್ಲರ ಜೊತೆ ಕೋಆರ್ಡಿನೇಟ್ ಮಾಡಬೇಕಾದ್ರೆ ನಿನ್ನ ಗಂಡನಿಗೆ ಎಷ್ಟು ಸರ್ಕಸ್ ಮಾಡಬೇಕಾಗ್ತದೆ? ಕಲ್ಪನೆ ಇದೆ. ಶುಶ್ರೂಷಂ, ಶುಶ್ರೂಷ ಅಂತ ತಿಳ್ಕೊಂಡಂಥೇಳಿ ನಾವು ಕರಿತೇವೆ. ಶುಶ್ರೂಷ ಅಂತ ತಿಳ್ಕೊಂಡಂತಂದರೆ ಶ್ರೋತುಂ ಇಚ್ಛಾ ಶುಶ್ರೂಷ. ಯಾರು ಏನು ಹೇಳ್ತಾರೆ ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ನೀವ್ಯಾರು ಹೇಳೋರು? ಆ ಜಗಳಕ್ಕೆ ನಂದಿ. ನೀವು ಹೇಳಿದ ನಮಗೇನು ಅರ್ಥ? ನಾನು ಕೇಳೋದಿಲ್ಲ, ಜಗಳಕ್ಕೆ ನಂದಿ ಕೇಳು. ಅವಳ ಅಭಿಪ್ರಾಯ ಏನಿದೆ, ಗಂಡನ ಅಭಿಪ್ರಾಯ ಏನಿದೆ, ಅತ್ತೆ ಅಭಿಪ್ರಾಯ ಏನಿದೆ, ನಾದ್ನಿ ಮೈದಂದ್ರೆ ಏನಂತಾರೆ, ಅವ್ರಿಗೆ ಯಾವುದು ಪ್ರಿಯ, ಏನು ಮಾಡಿದರೆ ಅವರ ಮನಸ್ಸನ್ನು ಗೆಲ್ಬೋದು, ಇದೊಂದು ಪರೀಕ್ಷಾ. ಮತ್ತೆ ಮನೆಗೆ ಹೋಗಿರ್ತಕ್ಕಂಥವಳಿಗೆ ಒಂದು ದೊಡ್ಡ ಪರೀಕ್ಷೆ. ಇವತ್ತೇ ಯುವತಿಯರು ಇಂಜಿನಿಯರ್ ಆಗಿರ್ತಾರೆ, ಗ್ರ್ಯಾಜುಯೇಟ್ ಇರ್ತಾರೆ, ಗ್ರ್ಯಾಜುಯೇಟ್ ಆಗಿರ್ತಾರೆ, ಡಬಲ್ ಗ್ರ್ಯಾಜುಯೇಟ್ ಆಗಿರ್ತಾರೆ, ಲಕ್ಷಾವಧಿ ರೂಪಾಯಿ ಗಳಿಸ್ತಾ ಇರ್ತಾರೆ. ಅದರ ಜೊತೆಗೆ ಈಗೂನು ಇರ್ತದೆ, ಎಲ್ಲರಲ್ಲಿ ಇರ್ತದೆ ಅಂತ ಹೇಳೋಕ್ಕಾಗೋದಿಲ್ಲ, ಅದು ಇರ್ತದೆ ಸ್ವಾಭಾವಿಕವಾಗಿ. ಯಾವಾಗ ಎಕಾನಾಮಿಕ್ ಸ್ವಾತಂತ್ರ್ಯ ಇರ್ತದೆ ಈಗೂ ಸ್ವಾಭಾವಿಕ. ನನ್ನಂತೆ ಇನ್ನೊಬ್ಬರು ನಡೆಯಬೇಕು ಅಂತ ಬಂತು, ಅವಳು ಅತ್ತೆನೇ ಇರಲಿ ಸೊಸೆನೇ ಇರಲಿ ಅವ್ರು ತಪ್ಪು ಮಾಡ್ತಾಯಿದ್ದಾರೆ.
ತಮ್ಮವನೇ ಇರಲಿ ಅಳಿಯನೇ ಇರಲಿ ಯಾರೇ ಇರಲಿ ಅವರ ಮಾತನ್ನು ನಾನು ಕೇಳೋಣ ಅದರಲ್ಲಿ ಒಳ್ಳೆಯದನ್ನು ಗ್ರಹಣ ಮಾಡೋಣ ಹಿಂದೆ ಎಲ್ಲೊಂದು ಸಣ್ಣ ಮುಹಾವರ ಇದೆ ಸುನನಾ ಸಬ್ಕ ಕರ್ನಾ ಅಪನೇ ಮನ್ಕ ಅಪನೇ ಮನ್ಕ ಅಂದ ಕಣಕ್ಕೆ ಸುಮ್ಮನೆ ಕೇಳೋದು ನನ್ನ ಮನಸ್ಸಿಗೆ ಬಂದಾಗ ಮಾಡು ಅಂತ ಅರ್ಥ ಅಲ್ಲ ಎಲ್ಲರ ಮಾತನ್ನು ಕೇಳಿ ಮನಸ್ಸಿನಲ್ಲಿ ಅದನ್ನು ಮಂಥನ ಮಾಡಿ ಇದರಲ್ಲಿ ಯಾವುದು ಸರಿ ಯಾವುದರಿಂದ ನನ್ನ ಈ ಸಂಸಾರ ಗಟ್ಟಿಮುಟ್ಟಾಗಿ ಉಳಿತದೆ ಯಾವುದರಿಂದ ನನ್ನ ಸಂಸಾರ ಇದು ಸುಖಮಯವಾಗ್ತದೆ ಅಂತಕ್ಕಂಥ ಪರೀಕ್ಷೆಯಲ್ಲಿ ಪಾಸಾಗಬೇಕಾಗಿರ್ತಕ್ಕಂಥದ್ದು ಹೆಣ್ಮಗಳ ಕೆಲಸ ಶುಶ್ರೂಷಸ್ತ್ರ ಗುರು ಅತ್ತೆ ಮಾವಂದರಿಗೆ ಏನಿರ್ತದೆ ಬಂದ ಸೊಸೆ ನನ್ನ ಮಾತು ಕೇಳಬೇಕು ಅದಕ್ಕಿಂತ ಹೆಚ್ಚಿನ ಇಚ್ಛೆ ಇರೋದಿಲ್ಲ ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿರ್ತೀರಿ ಪಿಕ್ಚರಿಗೆ ಹೋಗ್ತೀರಿ ಹೋಗಿ ಅತ್ತೆಗೆ ಅಮ್ಮ ನೀನು ಬಂದುಬಿಡಿರ ನೀ ಅಪ್ಪ ನೀವು ಬಂದುಬಿಡಿ ಅಂತ ಮಾವು ಕನ್ನಿ ಅಲ್ಲಿ ಹೋದ್ಮೇಲೆ ಅಪ್ಪ ಅಮ್ಮನ ಸ್ಥಾನದಲ್ಲಿರ್ತಕ್ಕಂಥವ್ರು ಅವ್ರು ಬರೋದಿಲ್ಲ ಅದನ್ನೇ ಕೇಳ್ತಾರಲ್ಲ ಏನು ಖಾನೆಗೆ ಬೀಚ್ ಮೇ ಹಡ್ಡಿ ಅಂತ ಏನ್ಕೊಂಡು ಅಂತ ಕರೀತಾರೆ ಸರಿ ಗೊತ್ತಿಲ್ಲ ಆ ರೀತಿಯಾಗಿ ಅವ್ರು ಎಂದೂ ಮಧ್ಯದಲ್ಲಿ ಬರೋದಿಲ್ಲ ಆದರೆ ನನ್ನ ಸೊಸೆ ಕೇಳಿದ್ಲಲ್ಲ ಮದುವೆ ಆದಷ್ಟ ಗಂಡ ನಿಮಗೆ ಹೊಸ ಸೀರೆ ಕೊಡಿಸ್ತಾನೆ ಹೊಸ ಬಟ್ಟೆ ಡ್ರೆಸ್ ಕೊಡಿಸ್ತಾನೆ ಅದ್ರ ಜೊತೆಗೆ ನಿಮ್ಮ ನಾದಿನಿಗೊಂದು ತೆಗೆದುಕೊಳ್ಳಿ ಅವಳನ್ನು ವಶ ಮಾಡ್ಕೊಳ್ಳಿಕ್ಕೆ ಸುಲಭವಾಗಿ ಆಗ್ತದೆ ಮದುವೆ ಆದಮೇಲೆ ಕಣ್ಣ ತನಗೋಸ್ಕರ ಬಟ್ಟೆ ತೆಗೆದುಕೊಳ್ಳುವಾಗ ನಿಮ್ಮ ಅಣ್ಣ ತಮ್ಮಂದಿರಿಗೊಂದು ತೆಗೆದುಕೊಳ್ಳಿ ಏನಾಗ್ತದೆ ಅಂಥೇಳಿ ನೋಡಲಪ್ಪ ನಾನು ಏನು ಹೇಳೋಣ ಅಂತ ಅಂದ್ಕೊಟ್ಟೀನಿ ಅಂತಂದರೆ ಅವ್ರ ಮನಸ್ಸನ್ನು ಗೆಲ್ಲಕ್ಕಾಗೋದಿಲ್ಲ ಅವ್ರೇನಮ್ಮ ನನ್ನ ನಾನಾಯ್ತು ನನ್ನ ಗಂಡ ಆಯ್ತು ಉಳಿದ್ರೆ ಹಾಳ್ಬಾವಿ ಬೀಳ್ಕೊಳ್ಳಿ ನೀವೇ ಪುನಃ ನಿಮ್ಮ ಕಾಲ ಮೇಲೆ ಕೊಡಲೇನು ಹಾಕ್ಕೊಳ್ತೀರಿ ಇದೇ ಮಾತನ್ನು ಕಾಳಿದಾಸ ನಮಗೆ ಹೇಳ್ತಾ ಇದ್ದಾನೆ ಅಷ್ಟು ಅನುಭವ ವ್ಯಕ್ತಿ ಅನ್ನುವ ಶುಶ್ರೂಷಸ್ವಗುರುನ್ ನಿಮಗೆ ಇಲ್ಲದೆ ಇದ್ದ ಸಮಸ್ಯೆ ಇನ್ನೊಂದು ಸಮಸ್ಯೆ ಆಯಿತು ಶಕುಂತಲೆಗೆ ಅನೇಕ ಜನ ಸೌತಿಯರು ಪ್ರಿಯ ಸಖಿ ವೃತ್ತಿಂ ಸಪತ್ನಿ ಜನೇ ನಿನ್ನ ಸವತಿಯರ ಜೊತೆ ಬಹಳ ಪ್ರೀತಿಯಿಂದ ಇರು ದ್ವೇಷ ಮಾಡಿದರೆ ಯಾವಾಗ ನಿಮ್ಮಲ್ಲಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಹುಳಿ ಇಣ್ತಾರೆ ಹೇಳಲಿಕ್ಕಾಗೋದಿಲ್ಲ ಅದರ ಸಮಸ್ಯೆ ಇಂದಿನ ಹುಡುಗಿಯರಿಗಿಲ್ಲ ಇನ್ನು ಅವನ ಮೂರ್ನಾಲ್ಕು ಹುಡುಗಿಯರನ್ನೇ ಪ್ರೀತಿಸ್ತಾ ಇದ್ದರೆ ಇವಳು ಆ ಸಮಸ್ಯೆ ಎದುರಿಸಬೇಕಾಗ್ತದೆ ಆ ಮಾತು ಬೇರೆ ಸವತಿಯರ ಜೊತೆಯಲ್ಲಿ ಅತ್ಯಂತ ಪ್ರೀತಿಯಿಂದ ಇರು ಪತ್ಯರು ವಿಪ್ರಕೃತಾಪಿರೋಷಣತೆಯ ನೌಕರಿಗೆ ಹೋಗಿ ಬಂದಿರತಕ್ಕಂಥ ನೀವಾಗಲಿ ಗಂಡನಾಗಲಿ ಸಿಟ್ಟು ಮಾಡ್ಬೋದು ಬೈಬೋದು ತಪ್ಪು ಮಾಡ್ಬೋದು ಪತ್ಯು ವಿಪ್ರಕೃತ ಅಪಿ ಗಂಡ ತಪ್ಪು ಮಾಡಿದರೂ ಸಹ ನಿಮ್ಮ ವಿರುದ್ಧವಾಗಿ ಏನಾದರೂ ಮಾತನಾಡಿದರೂ ಸಹ ಸಿಟ್ಟು ಬರ್ತದೆ ಅದು ಮಿಡು ಮಾಸ್ಮ ಪ್ರತೀಪಂ ಗಮ ಎಂದಿಗೂ ಅವನ ವಿರುದ್ಧ ಹೋಗಬೇಡ ಅವನಲ್ಲಿದ್ದ ಭಗವಂತನನ್ನು ನೀನು ಆರಾಧನೆ ಮಾಡಬೇಕಾಗಿದೆ ಮಾಸ್ಮ ಪ್ರತೀಪಂ ಗಮ ತಿರುಗಿ ಉತ್ತರ ಕೊಡಬೇಡ ತಿರುಗಿ ಆರ್ಗ್ಯುಮೆಂಟ್ ಮಾಡಬೇಡ ಹೇಳೋದು ಕೇಳಿಕೊ ನಂತರ ಮತ್ತೆ ಶಾಂತ ಆದಮೇಲೆ ಹೆಂಡತಿಯಿಂದ ಸೋಲೋರೇ ಜಾಸ್ತಿ ಹೆಂಡತಿಯನ್ನು ಗೆಲ್ತಕ್ಕಂಥವ್ರು ಭಾಳ ಕಡಿಮೆ ಮತ್ತು ಅವ್ರ ಸಮಾಧಾನ ಇದ್ದಾಗ ನೀವು ಬೈದ್ರಲ್ಲ ಸರಿಯೇನು ಅಂತ ಕೂಡ ಆಮೇಲೆ ಬೇಕೇ ಮಾತನಾಡಿ ಸಿಟ್ಟಿಗೆ ಬಂದಾಗ ಅದಕ್ಕೆ ತುಪ್ಪ ಹಾಕ್ಲಿಕ್ಕೆ ಹೋಗಬೇಡಿ ಮಾಸ್ಮ ಪ್ರತೀಪಂ ಗಮಃ ಭೂ ಇಷ್ಟಂ ಭವ ದಕ್ಷಿಣಾ ಪರಿಜನೇ ಎಲ್ಲ ಏನು ಪರಿವಾರದ ಜನ ಅಂತಿಕೊಂಡಂತೇನಿದ್ದಾರೆ ಅವ್ರ ವಿಷಯದಲ್ಲಿ ಉದಾರಿಯಾಗರು ಮನೆಗೆ ಪರಿಜನ ಪರಿವಾರದವ್ರು ಬಂದಾಗ ಹೊಟ್ಟೆ ತುಂಬ ಊಟಕ್ಕೆ ಹಾಕು ಏನಾದರೂ ಉಡುಗೊರೆ ಕೊಡು ಸ್ವಲ್ಪ ಸ್ವಲ್ಪ ಹಣ ಇರ್ತದೆ ಭಾಳ ಇರೋದಿಲ್ಲ ಒಂದು 20 ರೂಪಾಯಿ ಇದ್ದೇನೆ ಒಂದು ಬ್ಲೌಸ್ ಪೀಸ್ ಇರ್ತದೆ 20ಕ್ಕೆ ಬರ್ತದಿಲ್ಲ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ತೊಗೊಂಡು ನನಗೆ ಗೊತ್ತಿಲ್ಲ ಎಷ್ಟು ಇರ್ತದೋ ಗೊತ್ತಿಲ್ಲ ಅದಿರಲಿ 20 50
ಆದರೆ ಅದ್ರ ಹಿಂದೆ ಮನೆಗೆ ಹೋದಾಕ್ಷಣ ಮರ್ಯಾದೆ ಮಾಡಿದ್ರಲ್ಲ ಅಂದರೆ ಒಂದು 1000 ರೂಪಾಯಿ ಕೊಟ್ಟರೆ ಸಂತೋಷ ಪಡ್ತಾರೆ ಎಲ್ಲ ಪರಿವಾರದ ಜೊತೆಯಲ್ಲಿ ನೀನು ಉದಾರಿಯಾಗಿರು ಕೈಯನ್ನು ಉದಾರವಾಗಿ ಸಡಿಲ್ ಬಿಡು ಅಂತ ಕೂಡ ಅಂತ ಹೇಳ್ತಾ ಇದ್ದಾರೆ ಭಾಗ್ಯೇಶು ಅನುತ್ಸೇಕಿನಿ ನನ್ನ ಗಣ್ಣ ಹೇಳ್ದಂಗೆ ಕೇಳಬೇಕು ನನ್ನ ಅತ್ತೆ ಹೇಳ್ದಂಗೆ ಕೇಳಬೇಕು ಮಾವ ನನ್ನ ಹೇಳ್ದಂಗೆ ಕೇಳಬೇಕು ಗಡಿಬಿಡಿ ಮಾಡಬೇಡ ಉತ್ಸೇಕ ಬೇಕಾಗಿಲ್ಲ ಗಡಿಬಿಡಿ ಬೇಕಾಗಿಲ್ಲ ಒಮ್ಮೆಲೆ ಹಾರಾಡೋದು ಬೇಕಾಗಿಲ್ಲ ಕ್ರಮವಾಗಿ ಒಮ್ಮೆ ಅವರ ಮನಸ್ಸನ್ನು ಗೆದ್ದರೆ ಅದಕ್ಕೋಸ್ಕರ ಕಾದಂಬರಿಯಲ್ಲಿ ಬಾಣಭಟ್ಟರು ಹೇಳ್ತಾನೆ ಸುಕನಾಸ ಅಂತ ಹೇಳ್ಕೊಂಡಂತಕ್ಕಂಥ ಒಬ್ಬ ಮಂತ್ರಿ ರಾಜಕುಮಾರನಿಗೆ ಉಪದೇಶ ಕೊಡ್ತಾನೆ ರಾಜಕುಮಾರ ಮೊದಲು ಎಲ್ಲರ ಮನಸ್ಸನ್ನು ಗೆಲ್ಲಬೇಕು ಒಮ್ಮೆ ನೀನು ಒಳ್ಳೆಯವನು ಅಂತ ಅನಿಸ್ಕೊಂಡ್ರೆ ನೀನು ಮಾಡಿದ್ದೆಲ್ಲೂ ಸರಿಯೇ ಇರ್ತದೆ ಬಂದೆ ಸೊಸೆ ಅವಳು ನಮ್ಗೆ ಬೇಕಾದವಳು ಅಂತ ಮನಸ್ಸಿಗೆ ಅನಿಸಿದರೆ ಅವಳು ಬಂದು ತಾನು ಹೆಚ್ಚು ಮುಂದೆ ಮುಂದಾಗೆಲ್ಲ ಕೆಲಸ ಮಾಡಿದರು ಎಷ್ಟು ಗಳಬಿಳಿದ್ದಾಳೆ ಎಲ್ಲ ರೀತಿಯಿಂದ ಹೊಂದ್ಕೊಂಡು ಹೋಗ್ತಾಳೆ ಅಂತಂತಾರೆ ಇಲ್ಲ ಕೆಲವರು ಭಾಳ ಕಡಿಮೆ ಮಾತನಾಡ್ತಾರೆ ಗಂಭೀರ ನಮ್ಮ ಸೊಸೆ ಗಂಭೀರ ರೀ ಅನವಶ್ಯಕ ಮಾತಾಡೋಂಗಿಲ್ಲ ಅಂತಕೊಂಡಂತಾರೆ ನೀವು ಮಾತನಾಡಿದ್ರು ಸರಿ ಮಾತನಾಡದೇ ಇದ್ರು ಸರಿ ಕೆಲಸ ಮಾಡ್ತಾ ಇದ್ದರೆ ಎಷ್ಟು ಕೆಲಸ ಅಂತಳು ಅಂತಂತಾಳೆ ಇನ್ನು ಹೊಸ ಕೆಲವು ಸಂಕೋಚ ಒಮ್ಮೆಲೆ ಕೆಲಸಕ್ಕೆ ಹೋಗೋದಿಲ್ಲ ಪರವಾಗಿಲ್ಲ ಈಗ ಬಂದಿದ್ದಾಳೆ ಅಂತಕೊಂಡಂತ ಹೇಳಿ ನಿಮ್ಮನ್ನ ಹೊಗಳ್ತಾರೆ ಅದೇ ನೀವು ಬೇಡಾಗಿದ್ದರೆ ಮಾತನಾಡಿದರೆ ಎಟ್ ಬಾಯಿ ಬೆಳಕಿದ್ದಾಳೆ ನಮ್ಮ ಸೊಸೆ ಅನವಶ್ಯಕ್ಕೆ ಮಾತಾಡ್ತಾಳೆ ಅಂತಂತಾರೆ ಮಾತನಾಡಲಿಲ್ಲ ಅಂತ ಏನು ಗುಮ್ಮನ ಗುಸಿಗೆಕ್ಕಿ ಏನು ಮಾತಾಡೋ ಮುಚ್ಚುರಿತಾವನು ಮಾತಾಡೋಂಗಿಲ್ಲ ಸುಮ್ಮನೆ ಚಟ್ಕೊಂಡು ಕೂತಿರ್ತಾಳೆ ಕೆಲಸ ಮಾಡಿದರೆ ಕಾರ್ಬಾರ್ ಚಾಲು ಆಯ್ತಾ ಇವತ್ತೇ ಬಂದಾಳೆ ನಮ್ಮ ಮೇಲೆ ಕಾರ್ಬಾರ್ ಮಾಡಲಿಲ್ಲ ಶಾಳೆಯಿಂದ ಕೆಲಸ ಮಾಡಲಿಲ್ಲ ಅಂತ ತಿಳ್ಕೊಂಡಂತಂದರೆ ಏನು ರಾಜನ ರಾಣಿ ಅಂತ ತಿಳ್ಕೊಂಡಾಳೇನು ಬೇಕು ಅಂದರೆ ನೀವು ಮಾಡಿದ್ದೆಲ್ಲೂ ಸರಿ ಬೇಡಾದವರಾದರೆ ನೀವು ಮಾಡಿದ್ದೆಲ್ಲ ತಪ್ಪೆ ಇದು ಸಂಸಾರದಲ್ಲಿ ಎಲ್ಲರಿಗೂ ಗೊತ್ತಿದೆ ಅನುಭವಿದ ವಿಷಯ ಪ್ರೀತ್ಯಾಸ್ಪದರಿಗೆ ನಾವು ಮಾಡಿದ್ದೆಲ್ಲೂ ಸರಿ ಕೌತುಕ ಆಗ್ತದೆ ನಮ್ಗೆ ಯಾವುದು ಬೇಡ ನಾವು ನಿಂತರೂ ತಪ್ಪು ಕೂತರೂ ತಪ್ಪು ಮಾತನಾಡಿದ್ರು ತಪ್ಪು ಆದ್ದರಿಂದ ಭಾಗ್ಯೇಶ್ ಅನುಸೇಕಿನಿ ಒಮ್ಮೆಲೆ ಎಲ್ಲ ಭಾಗ್ಯ ಸಿಗಲಿ ಅಂತ ಪರಿಸ್ಬೇಡ ದಾರಿಕಾಯಿ ಒಂದರ ನಂತರ ಒಂದು ಆಗ್ತದೆ ಯಾಂತೇವಂ ಗೃಹಿಣಿ ಪದಂ ಯುವತಯ ಈ ರೀತಿಯಾಗಿರ್ತಕ್ಕಂಥ ಹೊಸದಾಗಿ ಮದುವೆಯಾಗಿ ಬಂದಿರತಕ್ಕಂಥ ಹೆಣ್ಮಗಳು ಗೃಹಿಣಿಯಾಗಿ ಮನೆಯನ್ನು ಸಂರಕ್ಷಣೆ ಮಾಡ್ತಾಳೆ ಮನೆಯ ಸಂರಕ್ಷಕಳಾಗ್ತಾಳೆ ವಾಮ ಇದಕ್ಕೆ ವಿರುದ್ಧವಾಗಿ ಯುಗೋದಿಂದ ನಡೀತಕ್ಕಂಥವರು ಕುಲಸ್ಯಾದಯ ಆ ಕುಲಕ್ಕೆ ಒಂದು ಕ್ಯಾನ್ಸರ್ ಅಂತ ಕೊಂಡಿದ್ದಾರೆ ಆ ಕುಲಕ್ಕೆ ಕ್ಯಾನ್ಸರ್ ಆ ಸಂಪೂರ್ಣ ಕುಟುಂಬವನ್ನೇ ಕೆಡಿಸಿಬಿಡ್ತಾಳೆ ಅವಳು ಆ ಹೆಣ್ಣು ಯಾವಳು ಈ ರೀತಿಯಾಗಿರ್ತಕ್ಕಂಥ ನಿಯಮಗಳ ಕಡೆಗೆ ಅಲಕ್ಷ್ಯ ಮಾಡ್ತಾಳೆ ಅವಳು ಇಷ್ಟು ಮಹತ್ವಪೂರ್ಣವಾದ ಶ್ಲೋಕಗಳು 4 ಶ್ಲೋಕಗಳನ್ನು ಹೇಳಿದ್ದಾಳೆ ಇಂಥ ಸಂದರ್ಭದಲ್ಲಿ ಅವಳನ್ನು ಕಳಿಸಿದ ಮೇಲೆ ಅವಳ ಇಬ್ಬರು ಸಖಿಗಳು ಅತ್ಯಂತ ಭಾಳ ಬೇಕಾಗಿರ್ತಕ್ಕಂಥ ಸಖಿಗಳು ಅವರು ಕಣ್ಣೂರಿಗೆ ಕೇಳ್ತಾರೆ ಶಕುಂತಲೆಯನ್ನು ಕಳಿಸಿಕೊಟ್ಟಿದ್ದಿರಲ್ಲ ಊರಿನ ಹೊರಗೆ ನದಿ ತನಕ ಬರ್ತಾರೆ ಮುಂದೆ ಹೋದ್ಮೇಲೆ ಬಂದುಬಿಡ್ತು ಪಾಪ ಅವ್ರು ಕೇಳ್ತಾರೆ ಋಷಿಗಳು ಹೀಗೆ ಹೇಗೆ ಅನ್ನಿಸ್ತದೆ ಶಕುಂತಲೆಯನ್ನು ಕಳಿಸಿಕೊಟ್ಟಿದ್ದಿರಲ್ಲ ಭಾಳ ದುಃಖ ಆಗ್ತಾ ಇದೆ ಹೇಳ್ತಾ ಇಲ್ಲ ಅರ್ಥೋ ಹಿ ಕನ್ಯಾ ಪರಕೀಯ ಏವ ಎಂದು ಹೆಣ್ಮಗಳು ಮನೆಯಲ್ಲಿ ಹುಡ್ತಾಳೆ ಅವಳು ಇನ್ನೊಬ್ಬರ ಮನೆಯನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥವಳು ಅಲ್ಲಿಯವರೆಗೂ ನನ್ನಲ್ಲಿರ್ತಕ್ಕಂಥ ಒಬ್ಬಳು
ಡಿಪಾಸಿಟ್ ಅಡವು. ಇಂದು ಅವಳ ಮನೆಗೆ ಅವಳನ್ನು ನಾನು ಕಳಿಸಿಕೊಟ್ಟಿದ್ದೇನೆ, ಅದಾದರೂ ಕೂಡ ಒಳ್ಳೆಯ ಮಗನಿಗೆ, ಒಳ್ಳೆಯ ಅಳಿಯ ಸಿಕ್ಕರೆ ಯೋಗ್ಯ ಮನೆಗೆ ನಾನು ಕಳಿಸಿಕೊಟ್ಟಿದ್ದೇನೆ. ಜಾತೋ ಮಮ ಎಂ ವಿಷದ ಪ್ರಕಾಮ, ಇವತ್ತು ದುಃಖಕ್ಕಿಂತಲೂ ಒಂದು ತೃಪ್ತಿಯಾಗಿದೆ. ಅವರ ಡಿಪಾಸಿಟ್ನ ಅವ್ರು ತಿರುಗಿಕೊಟ್ಟನಲ್ಲ, ಇನ್ನು ಜವಾಬ್ದಾರಿ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಪ್ರತ್ಯರ್ಪಿತನ್ಯಾಸ ಇವಂತರಾತ್ಮ. ಕಾಳಿದಾಸನ ಗ್ರಂಥಗಳನ್ನ ಹೇಳ್ತಾ ಕೂತ್ಕೊಂಡ್ರೆ ವೇಳೆ ಕಳೆದದ್ದು ಗೊತ್ತಾಗೋದಿಲ್ಲ. ಇಷ್ಟು ಸಾಕು, ಇನ್ನು ಭಾಗವತ ಕಡೆಗೆ ನಾವು ಮುಂದುವರಿಯೋಣ. ದುಷ್ಯಂತನಿಗೆ ಭರತ ಹುಟ್ಟಿದ್ದು ನಿಮಗೆ ನಿನ್ನೆ ಕೇಳಿದ್ದೀರಿ. ಶಕುಂತಲೆ ಮಗ ಭರತ, ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ. ಪಿತರ್ಯುಪರತೆ ಸೋಭೂತ್ ಚಕ್ರವರ್ತಿ ಮಹಾಯಶ. ದೊಡ್ಡವನಾಗಿ ಬೆಳೆದಂತೆ ದುಷ್ಯಂತ ಅವನನ್ನು ಯುವರಾಜನನ್ನಾಗಿ ಮಾಡಿದ್ದಾನೆ. ಕೊನೆಗೆ ವಿರಕ್ತನಾಗಿ, ಅತ್ಯಂತ ವಿರಕ್ತನಾಗಿ ಕಾಡಿಗೆ ಹೊರಟು ಬಿಟ್ಟಿದ್ದಾನೆ. ಅವನ ಹಿಂದೆ ಶಕುಂತಲೆ ಕೂಡ ಹೋಗಿದ್ದಾಳೆ. ತಂದೆ ಕಾಡಿಗೆ ಹೋದ ಮೇಲೆ, ಉಪರಥ ಅಂತಂದರೆ ಎರಡು, ಮೇಲೆ ಹೋದ್ಮೇಲೆ ಅಥವಾ ಕಾಡಿಗೆ ಹೋದ್ಮೇಲೆ, ಮಹಾಕೀರ್ತಿಶಾಲಿಯಾಗಿರ್ತಕ್ಕಂಥ ಇವನು ಚಕ್ರವರ್ತಿಯಾಗಿದ್ದಾನೆ. ಚಕ್ರವರ್ತಿ ಚಕ್ರವರ್ತಿ ಅಂತಂದರೆ ಏನು? ಧರ್ಮದ ನಿಯಮಗಳನ್ನು ಇಂಪ್ಲಿಮೆಂಟ್ ಮಾಡುವುದರಲ್ಲಿ ಚಾಣಾಕ್ಷನಾದ ವ್ಯಕ್ತಿ ಚಕ್ರವರ್ತಿ ಅಂತ ಅನ್ಸ್ಕೊಳ್ತಾನೆ. ಧರ್ಮದ ಚಕ್ರವನ್ನು ಎಲ್ಲ ಕಡೆಯಲ್ಲಿ ಅದು ಓಡಾಡುವಂತೆ ಮಾಡ್ತಕ್ಕಂಥದ್ದು, ಅಂದರೆ ರಾಜ್ಯದ ನಿಯಮಗಳನ್ನು ಎಲ್ಲರೂ ಪರಿಪಾಲನೆ ಮಾಡುವಂತೆ ಮಾಡುವುದು. ಕಾನ್ಸ್ಟಿಟ್ಯೂಷನ್ ಆಗಿಬಿಟ್ಟಿದೆ, ಆದರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ವ್ಯಕ್ತಿಯ ಮೇಲೆ, ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ಇರ್ತದೆ. ಪ್ರಜೆಗಳು ಇವನು ಹೇಳಿದಾಗೆ ಕೇಳ್ತಾರೇನು? ನಾವು ಸಣ್ಣವರಿದ್ದಾಗಿನಿಂದಲೂ ಬರೇ ಅವ್ರ ಮಾತಿಗೆ ಇವರು ಇವ್ರ ಮಾತಿಗೆ ಅದು ಅಂತಿಕೊಂಡು ನಡೀತಾ ಇತ್ತು. ಆದರೆ ಯಾವಾಗ ನಮ್ಮ ಇವತ್ತಿನ ಪ್ರಧಾನಿಯಾಗಿರ್ತಕ್ಕಂಥ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಮೋದಿಯವರು ಒಂದೇ ಮಾತನ್ನು ಹೇಳಿದರು, ಇಂದಿನಿಂದ 3 ತಿಂಗಳು ಲಾಕ್ಡೌನ್. ಸಂಪೂರ್ಣ ಹಿಂದೂಸ್ತಾನ ಕೇಳಿತು, ಎಲ್ಲೋ 5% 2% ಇರಬಹುದು, ಆದರೂ ಕೇಳಿದರು ಅಂತಿಕೊಂಡು ಅಂತೇಳಿ ನಮ್ಮ ದೇಶದಿಂದ ಕೊರೋನಾ ಕಂಟ್ರೋಲ್ಗೆ ಬಂತು. ಹೇಳುವಂಗೆ ಹೇಳ್ತಾರೆ, ಎಲ್ಲರೂ ತಪ್ಪು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಪೊಲೀಸರು ಎಷ್ಟು ಜನ ನೋಡಲಿಕ್ಕಾಗ್ತದೆ? ಕೆಲವು ಜನರಿಗೆ ಶಿಕ್ಷೆ ಕೊಟ್ಟಾರೆ ಭಾಳ, ಆದರೆ ಆವಾಗಲೂ ಮತ್ತೆ ಇಲ್ಲ ಇವರು ತಾನಾಶಾಹಿ ಹಾಗೆ ಹೇಗೆ ಅಂತ ಬೈತಾರೆ. ಅವರು ಕೇಳುವಂತೆ ಮಾಡತಕ್ಕಂಥ ಒಂದು ಏನೊಂದು ವಿಶಿಷ್ಟತೆ ಇದೆ. ಇಂಥವರು ಚಕ್ರವರ್ತಿ ಆಗಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥ ವ್ಯಕ್ತಿಗಳು. ಮಹಿಮಾ ಗೀಯತೆ ತಸ್ಯ ಹರೇರ ಅಂಶ ಭುವೋ ಭುವಿ. ಅದರಲ್ಲಿ ಕೂಡ ಪರಮಾತ್ಮನ ವಿಶೇಷವಾದ ಅಂಶ ಅವೇಶದಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ, ಭಗವಂತನ ಕಲಾವತಾರ ಕೇಳಬೇಕೆ? ಇಂಥ ಅವನು ಪರಮಾತ್ಮನ ಕಲಾಂಶ ಅಂತ ಅನ್ನೋದಕ್ಕೋಸ್ಕರ ಇವನ ಬಲಗೈಯಲ್ಲಿ ಚಕ್ರದ ಚಿಹ್ನೆ ಇತ್ತು, ಪೂರ್ತಿ ಬಲಗೈ ಅಂಗೈಯಲ್ಲಿ. ಆ ನಂತರ ಕಾಲುಗಳ ಕಾಲುಗಳಲ್ಲಿ ಕಮಲದ ರೇಖೆಗಳಿದ್ದು, ಕಮಲದಂತೆ ಪಾದಗಳು, ಕೈಯಲ್ಲಿ ಚಕ್ರ. ಹೀಗಾಗಿ ಪರಮಾತ್ಮನನ್ನೇ ಅಂಶದಿಂದ ಯುಕ್ತನಾಗಿದ್ದಾನೆ ಅಂತ ತಿಳ್ಕೊಂಡಂತೇಳಿ ಕಂಡು ಬರತಕ್ಕಂಥ ಅದ್ಭುತ ವ್ಯಕ್ತಿತ್ವ ಈ ಭರತನದು.
ಇವನು ಪುರೋಹಿತ ದೀರ್ಘತಮ ಅಂತ ತಿಳ್ಕೊಂಡಂಥೇಳಿ. ದೀರ್ಘತಮ ಅಂತಕ್ಕಂಥ ಋಷಿಗಳು ಇವನ ಪುರೋಹಿತರು. ಆದರೆ ವಿಶಿಷ್ಟ ಅಂತ ತಿಳ್ಕೊಂಡಂಥದ್ದು ಅವರು ಕಣ್ಣಿರಲಿಲ್ಲ. ಬೃಹಸ್ಪತ್ಯಾಚಾರ ಶಾಪದಿಂದ ಗರ್ಭದಲ್ಲೇ ಕುರುಡರಾಗಿರ್ತಕ್ಕಂಥ ವ್ಯಕ್ತಿ, ಆ ಕಥೆ ಮುಂದೆ ಬರ್ತದೆ. ಆದರೆ ಅದ್ಭುತವಾಗಿರ್ತಕ್ಕಂಥ ಬುದ್ಧಿಮತ್ತ, ಅವ್ರು ಹೇಳಿದ್ದಾಗ್ತಿತ್ತು. ಅವರ ಪೌರೋಹಿತ್ಯದಲ್ಲಿ ಗಂಗಾತೀರದಲ್ಲಿ 55 ಅಶ್ವಮೇಧ ಯಜ್ಞವನ್ನು ಮಾಡಿದ್ದಾನೆ. 55 ಅಶ್ವಮೇಧ ಯಜ್ಞ ಜೀವನದಲ್ಲಿ ನಮ್ಮಂಥವರು ಒಂದ್ಸಲ ಸುಧಾಮಂಗಲ ಮಾಡಿದರೆ, ವಿಷ್ಣು ತೀರ್ಥರು ಯಾರದ ಆರಾಧನೆ ನಿನ್ನೆ ಇತ್ತು, 108 ಸಲ ಪೂರ್ತಿ ಸುಧಾ ಹೇಳಿ ಮಂಗಳ ಮಾಡಿದ್ದಾರೆ. ಪೂರ್ತಿ ಸುಧಾ ಹೇಳಬೇಕಾಗಿದ್ದರೆ ಕನಿಷ್ಠ 2 ವರ್ಷ 3 ವರ್ಷ ಬೇಕು. ಆದರೆ ದಿನಕ್ಕೆ 8-10 ಸಲ ಹೇಳಿ 108 ಸಲ ಮಾಡಬೇಕು ಅಂತಂದರೆ ವರ್ಷಕ್ಕೆ 2 ಅಥವಾ 3 ಸಲ ಮಾಡಬೇಕು. 2-3 ವರ್ಷದ ಪೋರ್ಷನ್ 2 ತಿಂಗಳಲ್ಲಿ ಮುಗಿಸ್ತಾ, 3 ತಿಂಗಳಲ್ಲಿ ಮುಗಿಸ್ತಾ ಇದ್ದರು ಅಂತ ತಿಳ್ಕೊಂಡಂತಂದರೆ ಅವರ ಪಾಂಡಿತ್ಯ ಎಂಥದ್ದು, ಅವರ ಶ್ರೋತೃಗಳು ಎಂಥ ಶ್ರೇಷ್ಠರಾಗಿದ್ದರು, ಕಲ್ಪನೆ ಮಾಡಿಕೊಳ್ಬೇಕು. 55 ಸಲ ಅಶ್ವಮೇಧ ಯಜ್ಞ ಗಂಗಾ ತೀರದಲ್ಲಿ, 78 ಸಲ ಯಮುನಾ ತೀರದಲ್ಲಿ. ನಾವು 108 ಅಂತ ಹೇಳಿದ ತಪ್ಪು, 133 ಸಲ ಅಶ್ವಮೇಧ ಯಜ್ಞವನ್ನು ಮಾಡಿದ್ದಾನೆ. ಇವನು ಯಜ್ಞದಿಂದ ಸಂತುಷ್ಟನಾಗಿ ಸ್ವತಃ ಅಗ್ನಿ ಇವನ ಹತ್ರ ಬಂದಿದ್ದಾನೆ. ಬಂದು ಆ ಕಾಲದಲ್ಲಿ ನಿನ್ನ ಮೇಲೆ ಅನುಗ್ರಹೀತನಾಗಿ ನಿನ್ನ ಮೇಲೆ ಅನುಗ್ರಹ ಮಾಡಿದ್ದೇನೆ, ನಿನಗೆ ಸಂತೋಷವಾಗ್ತದೆ ಅಂತ ತಿಳ್ಕೊಂಡಂತೆ. ಮನುಷ್ಯ ಏಕಾಗ್ರನಾದಾಗ ಎಷ್ಟೋ ಸಲ ಏಕಾಗ್ರ ಮನಸ್ಸಿನಿಂದ ನಾವು ಹೋಮ ಮಾಡ್ತಾ ಇರುವಾಗ ಆ ಅಗ್ನಿಯ ಜ್ವಾಲೆಯಲ್ಲಿ ಪರಶುರಾಮದೇವರು ಅಭಿವ್ಯಕ್ತವಾದಂತೆ ನಿನ್ನ ಈ ಸೇವೆ ನನಗೆ ಸಲ್ಲಿದೆ ಅಂತಿಕೊಂಡಂತೇಳಿ ಈ ರೀತಿಯಾಗಿ ಅಭಯ ಮುದ್ರೆ ತೋರಿಸಿದಂತೆ ಅನುಭವಕ್ಕೆ ಬರುತ್ತದೆ. ನೀವು ಅಷ್ಟು ತನ್ಮಯರಾಗಿ ಹೋಮ ಹವನಗಳನ್ನು ಮಾಡ್ತಾ ಇದ್ದರೆ ಆ ರೀತಿಯಾಗಿ ಇಲ್ಲಿಂತವನು ಪ್ರತ್ಯಕ್ಷನಾಗಿ ಬಂದಿದ್ದಾನೆ. ಶಾಸ್ತ್ರದಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಎಷ್ಟು ದಾನ ಕೊಡಬೇಕು ಅಂತ ತಿಳ್ಕೊಂಡಂತನ್ನುವ ನಿಯಮ ಇದೆ. ಇವನು ಅದಕ್ಕಿಂತಲೂ ಹೆಚ್ಚಿಗೆ ಕೊಡ್ತಾ ಇದ್ದ. ಇಂಥ ಕಾರ್ಯ ಮಾಡಿದರೆ ಅವ್ರಿಗೆ 1 ಆಕಳು ಗೋ 1 ಕರು ಕೊಡಬೇಕು ಅಂತಿದ್ರೆ 10 ಆಕಳು 10 ಕರು ಕೊಡ್ತಾ ಇದ್ದ. ಹೀಗೆ ಶಾಸ್ತ್ರಕ್ಕಿಂತಲೂ, ಶಾಸ್ತ್ರದ ಸೀಮೆಯನ್ನು ಮೀರಿ ದಾನ ಧರ್ಮ ಮಾಡಿದ ವ್ಯಕ್ತಿ ಈ ಭರತ. ಈ ಭರತ್ನಿಂದಲೇ ಭಾರತಕ್ಕೆ ಭಾರತ ದೇಶ ಅಂತ ಬಂದಿದೆ ಅಂಥೇಳಿ ಇತಿಹಾಸಕಾರ ಬರೀತಾರೆ, ತಪ್ಪದು. ಅದು ಬಂದದ್ದು ಋಷಭ ನಾಮಕನಾದ ಪರಮಾತ್ಮನ ಮಗನಾಗಿರ್ತಕ್ಕಂಥ ಭರತ ಮುನಿಯಿಂದ ಭಾರತ ಅಂತ ಹೆಸರು ಬಂದಿದೆ. ಇವನು ಹುಟ್ಟೋಕ್ಕಿಂತ ಮೊದಲಿಂದಲೂ ಬಂದಿದೆ. ಮುಷ್ಣಾರ ಅಂತ ಕೊಂಡಂತಕ್ಕಂಥ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಯಜ್ಞ ಮಾಡುವಾಗ ಬೆಳ್ಳಗೆ ಚಂದ್ರನಂತೆ ಬೆಳ್ಳಗೆ ಕೋರಿಹಲ್ಲು ಇರತಕ್ಕಂತಹ 1,000,000 ಆನೆಗಳನ್ನು ಬಂಗಾರದ ಅದಕ್ಕೆ ಸೊಂಡಿಲಿಗೆ ತಲೆಗೆ ಅಲಂಕಾರ ಮಾಡಿ 1,000,000 ಆನೆಗಳನ್ನು ದಾನ ಮಾಡಿದ್ದ. ಏನು ರೀ ಪೃಥ್ವಿಪುರ ಅವನ ಕೈಯಾಗಿತ್ತು ಕೊಟ್ಟ, ಏನು ಮಹಾ ದೊಡ್ಡ ಸ್ಥಿತಿ ಅಂತಕೊಂಡಂತೇಳಿ ಅನ್ಬೇಡಿ. ಇದ್ದವ್ರು ಕೊಡ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಸಲ ಇದ್ದವರೇ ಕೊಡೋದಿಲ್ಲ, ಇದ್ದು ಕೊಡ್ತಾರೆ ಅಂತಕೊಂಡಂತಂದ್ರೆ ಭಾಗ್ಯ ಮಹಾಭಾಗ್ಯವಂತರು ಅವರು. ಅದೇ ರೀತಿಯಾಗಿ ಒಳ್ಳೆ ಮಧ್ಯದಲ್ಲಿ ಬ್ಲ್ಯಾಕ್ ಸ್ಪಾಟ್ ಇರತಕ್ಕಂಥ ಕಪ್ಪು ಚುಕ್ಕೆಗಳಿಂದ ಯುಕ್ತವಾದ ಸುಂದರವಾದ ಕೃಷ್ಣ ಮೃಗಗಳನ್ನು, ಕೃಷ್ಣ ಜಿಂಕೆ ಕೃಷ್ಣ ಮೃಗಗಳನ್ನು 1,000,000 ಮೃಗಗಳನ್ನು ದಾನ ಮಾಡಿದ್ದಾರೆ. ಇವನು ಎಷ್ಟು ದಾನದ ಒಂದು ವಿಚಿತ್ರತೆ ಇರಬೇಕು, ದಾನದ ವೈಶಿಷ್ಟ್ಯ ಇರಬೇಕು, ಅದನ್ನು ನಾವು ನೋಡಬೇಕು. ಭಾಗವತ್ಕಾರ ಹೇಳ್ತಾರೆ ಇವನ ಸಮಾನ ಯಜ್ಞ ಹಿಂದಕ್ಕೆ ಯಾರು ಮಾಡಿಲ್ಲ,
ಇನ್ನು ಈಗ ಮಾಡ್ತಾ ಇಲ್ಲ, ಮುಂದೆ ಮಾಡಲಿಕ್ಕೆ ಯಾರ ಕಡೆಯಿಂದಲೂ ಆಗೋದಿಲ್ಲ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಭೂತ ಭವಿಷ್ಯ ಭೂತ ಭವತ್ ಭವಿಷ್ಯ ರೂಪವಾಗಿರ್ತಕ್ಕಂಥ ಒಂದು ವೈಶಿಷ್ಟ್ಯ ಇವನಲ್ಲಿ ಇತ್ತು ಅಂತ ತಿಳ್ಕೊಂಡು ಅಂತೇಳಿ ವರ್ಣನೆ ಮಾಡ್ತಾರೆ. ಭಾರತಕ್ಕೆ ಯಾವಾಗಲೂ ದ್ವೇಷಗಳು ಅಂತ ತಿಳ್ಕೊಂಡು ಅಂತಂದರೆ ಭಾರತದ ಮೇಲೆ ಆಕ್ರಮಣ ಮಾಡಬೇಕು ಅಂತೇಳಿ ಹೊಂಚು ಆಗ್ತಾ ಇರ್ತಕ್ಕಂಥವರು ಕಿರಾಣರು, ಹೂಣರು, ಯವನರು, ಅಂಧರು, ಕಂಕರು, ಖಶರು, ಶಕರು, ಮ್ಲೇಚ್ಛರು, ಇವರೆಲ್ಲರಿಗೂ ಸರಿಯಾಗಿ ಬುದ್ಧಿ ಶಿಕ್ಷೆ ಕಲಿಸಿಕೊಟ್ಟು ಸ್ವಲ್ಪ ತಲೆ ಎತ್ತದಂತೆ ಮಾಡಿ ಅವರನ್ನು ಸಜ್ಜನರಿಗೆಲ್ಲ ಸಂರಕ್ಷಣೆ ಮಾಡಿದ ಮಹಾನ್ ಕೀರ್ತಿ ಈ ಭರತನಿಗೆ. ಇಷ್ಟೇ ಅಲ್ಲ, ದೇವತೆಗಳನ್ನು ಸೋಲಿಸಿ ಪಣಿಗಳು ಅಂತಿಕೊಂಡಿರ್ತಕ್ಕಂಥ ಒಂದು ಅಸುರರ ಸಮೂಹ, ಅವರು ಯುದ್ಧ ಮಾಡಿ ಯುದ್ಧ ಗೆದ್ದಾಗ ದೇವಕನ್ನಿಕೆಯರನ್ನು ಓಡಿಸ್ಕೊಂಡು ಹೋಗಿಬಿಟ್ಟಿದ್ರು. ಹೆಣ್ಮಕ್ಳನ್ನು ಓಡಿಸ್ಕೊಂಡು ಹೋಗೋದು ಇವೆಲ್ಲ ಕ್ರೂರ ಧರ್ಮದ ಸಂಕೇತಗಳು, ಧರ್ಮ ಅಲ್ಲದು ಅಧರ್ಮ, ಧರ್ಮದ ಮುಖವನ್ನು ಹಾಕಿರ್ತಕ್ಕಂಥವುಗಳು. ಆದ್ದರಿಂದಾಗಿ ದೇವಕನ್ಯೆಯರನ್ನು ಅಪಹಾರ ಮಾಡಿದ, ಅವರನ್ನು ಸೋಲಿಸಿ ಅವರನ್ನು ತಂದುಕೊಟ್ಟು ದೇವತೆಗಳಿಗೆ ಸಹಾಯ ಮಾಡಿರ್ತಕ್ಕಂಥ ಮಹಾನುಭಾವ ಈ ದುಷ್ಯಂತ ಪುತ್ರನಾಗಿರ್ತಕ್ಕಂಥ ಭರತ. ಅಷ್ಟೇ ಅಲ್ಲ, ಇವನ ಪುಣ್ಯಕರ್ಮಗಳನ್ನು ನೋಡಿ ಯೋಗ್ಯ ಸಮಯದಲ್ಲಿ ಪರ್ಜನ್ಯ ಮಳೆಯನ್ನು ಕರೀತಾ ಇದ್ದ. ಭೂದೇವಿ ಯೋಗ್ಯ ಸಮಯದಲ್ಲಿ ಬೀಜಗಳಿಗೆ ಮೊಳಕೆ ಕೊಟ್ಟು ಬೆಳೆಯನ್ನು ಕೊಟ್ಟು ಸಮೃದ್ಧವಾಗಿರ್ತಕ್ಕಂಥ ಧಾನ್ಯ, ಭರತನ ರಾಜ್ಯದಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಸರ್ವಕಾಮಾನ್ ದುದುಹತು ಪ್ರಜಾನಾಂ ತಸ್ಯ ರೋದಸಿ. ಆಮೇಲೆ ಪ್ರಕೃತಿ ಅವರ ಪ್ರಜೆಗಳ ಎಲ್ಲ ಇಚ್ಛೆಗಳನ್ನು ಪೂರ್ಣ ಮಾಡ್ತಂತೆ. ಸಮಾಹ ತ್ರಿನವ ಸಹಸ್ರೀ ದಿಕ್ಷು ಚಕ್ರಂ ಅವರ್ತಯತ. ಹೀಗೆ ಸುಖ ಕೃತಯುಗದಂತೆ ರಾಜ್ಯವನ್ನು ಆಳುತ್ತಾ ಪ್ರಜೆಗಳನ್ನು ಅತ್ಯಂತ ಸಂತೋಷದಲ್ಲಿ ಇಡ್ತಾ 27,000 ವರ್ಷಗಳವರೆಗೆ ರಾಜ್ಯವನ್ನು ಆಳಿದ್ದಾನೆ. ಸಮಾಹ ತ್ರಿನವ ಸಹಸ್ರೀ 3,927 ವರ್ಷಗಳವರೆಗೆ ರಾಜ್ಯವನ್ನು ಆಳಿದ್ದಾನೆ. ಎಂಥ ಅದ್ಭುತ ಉದಾರಿಯಾಗಿ ಆಳಿರಬೇಕು, ಕಲ್ಪನೆ ಮಾಡಿಕೊಳ್ಳಿ. ಇಷ್ಟೆಲ್ಲ ಸಂಪತ್ತಿ, ಇಷ್ಟು ಕೀರ್ತಿ, ಇಷ್ಟು ಹೊಗಳಿಕೆ ಎಲ್ಲವೂ ಇತ್ತು ಈ ಭರತನ ಮೇಲೆ. ಇಂದ್ರಾದಿ ಲೋಕಪಾಲಕರು ಸಂಕೋಚ ಪಡಬೇಕು, ಅಷ್ಟು ಸಂಪತ್ತಿಯು ನತ್ರ ಇತ್ತು. ಆದರೆ ಹಿರಿಯರ ಮಾತನ್ನು ದಿನಾಲು ಪುರಾಣ ಕೇಳ್ತಾ ಇದ್ದ, ದಿನಾಲು ಹಿರಿಯರು ಹೇಳ್ತಕ್ಕಂಥ ಹಿತವಚನ ಕೇಳ್ತಾ ಇದ್ದ. ಅವರ ಮಾತಿನ ಪ್ರಕಾರ ಅವನು ಆ ಕಾಲದಲ್ಲಿ ಇವೆಲ್ಲ ಈ ಸಂಪೂರ್ಣ ರಾಜ್ಯ, ಈ ಸಂಪತ್ತು, ಈ ನನ್ನ ಅಂತಃಪುರದಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಮಕ್ಕಳು, ನನ್ನ ಹೆಂಡತಿಯರು, ರಾಜ್ಯ, ಪ್ರಾಣ, ಇದೆಲ್ಲವೂ ಒಂದು ದಿವಸ ಹೊರಟೋಗ್ತದೆ, ನಶ್ವರ. ಮೋಕ್ಷದ ದಾರಿಯಲ್ಲಿ ನಮ್ಮ ಜೊತೆಗೆ ಬರದೇ ಇರತಕ್ಕ ಬರೋದಿಲ್ಲ, ಯಾವುದೂ ಬರೋದಿಲ್ಲ, ಯಾವುದೂ ಸಹಾಯಕವಾಗೋದಿಲ್ಲ ನಮಗೆ, ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನುಕೂಲತೆಯು ಕೂಡ ಸಿಕ್ಕೋದಿಲ್ಲ ಅಂತ ಹೇಳಿ ವಿರಕ್ತನಾಗಿದ್ದಾನೆ. ಸ ಸಮ್ರಾಟ್ ಲೋಕಪಾಲಾನಂ ಐಶ್ವರ್ಯಂ ಅಧಿರಾಟ್ ಶ್ರಿಯಂ ಚಕ್ರಂ ವಾಸ್ಕಲಿತಂ ಪ್ರಾಣಾನ್ ಮೃಷ ಇತ್ಯುಪರರಾಮ. ಇವೆಲ್ಲ ಅನಿತ್ಯ, ಒಂದು ದಿವಸ ಹೋಗ್ತಕ್ಕಂಥವುಗಳು. ಆಚಾರ್ಯರು ಅದನ್ನು ಹೇಳ್ತಾರೆ, ಶಾಸ್ತ್ರ ಓದಬೇಕಾಗಿದ್ದರೆ ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಸಾರಂ ಚಾಪ್ಯ ನಿತ್ತಕಂ. ಹುಲ್ಲಿನಿಂದ ಪ್ರಾರಂಭ ಮಾಡಿಕೊಂಡು ಬ್ರಹ್ಮದೇವರವರೆಗೆ ಎಲ್ಲವೂ ಅನಿತ್ಯ, ಒಂದು ದಿವಸ ಹೋಗ್ತಕ್ಕಂಥವುಗಳು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಪ್ರತಿಯೊಬ್ಬರು. ಅದನ್ನ ಅರ್ಥ ಮಾಡಿಕೊಂಡು ಸಂಸಾರದಲ್ಲಿದ್ದರೂ ವಿರಕ್ತರಾಗಿದ್ದು ಅನಿತ್ಯವಾಗಿರ್ತಕ್ಕಂಥ ಇವೆಲ್ಲ ಅಪೂರ್ಣ ಅನಿತ್ಯ ಅಂತನ್ನೋದು ಅರ್ಥವಾದ ಮೇಲೆ ಅಂತಹ ಸಂದರ್ಭದಲ್ಲಿ ಅವುಗಳೆಲ್ಲ ಮೇಲಿನ ಆಶೆಯನ್ನು ಬಿಟ್ಟುಬಿಟ್ಟಿದ್ದಾರೆ.
ಇವನು ಬಿಡೋಕ್ಕಿಂತ ಮೊದಲು ಒಂದು ದೊಡ್ಡ ಕೆಲಸ ಆಗಿದೆ, ಒಂದು ದೊಡ್ಡ ಭರತನ ರಾಜ್ಯದಲ್ಲಿ ದೊಡ್ಡ ಸೈಕ್ಲೋನ್ ಸುನಾಮಿ. ಏನಪ್ಪ ಸುನಾಮಿ ಸೈಕ್ಲೋನ್? ಅವನಿಗೆ ವಿದರ್ಭ ದೇಶದ ನಾಗ್ಪುರ್ ಕಡೆಯ ಮೂರು ಜನ ಹೆಂಡಂದರು ಇದ್ದರು. ತನ್ನ ಮೂರು ಜನರ ಹೆಂಡತಿಗೆ ಅವನು ಹೇಳ್ದ, ಅನೇಕ ನಿಯಮ ಉಪವಾಸ ಇದ್ದಾಗನ್ನೆಲ್ಲ ಮಾಡಿರಿ, ತಪಸ್ಸನ್ನು ಮಾಡಿರಿ, ಮಾಡಿ ಯೋಗ್ಯತೆಯನ್ನು ಪಡೆದು ಹುಟ್ಟತಕ್ಕಂಥ ನಿಮ್ಮ ಮಕ್ಕಳು ಚಕ್ರವರ್ತಿ ಪದಕ್ಕೆ ಯೋಗ್ಯರಾಗಿರಬೇಕು. ತಾನು ಹೇಳಿದ ಧರ್ಮವನ್ನು ಜಗತ್ತಿನಲ್ಲಿ ಎಲ್ಲರೂ ಪರಿಪಾಲಿಸುವಂತೆ ಮಾಡ್ತಕ್ಕಂಥ ವ್ಯಕ್ತಿ ಚಕ್ರವರ್ತಿ ಅಂತ ಅನ್ಸ್ಕೊಳ್ತಾನೆ. ಅಂಥ ಚಕ್ರವರ್ತಿ ಲಕ್ಷಣಗಳಿಂದ ಯುಕ್ತರಾದ ಮಕ್ಕಳನ್ನು ನೀವು ಪಡೆಯಿರಿ. ಯಾರು ಬರ್ತಾ ಆ ರೀತಿಯಾಗಿರ್ತಾರೆ ಅವರನ್ನು ಮುಂದೆ ವಾರಸರನ್ನಾಗಿ ಮಾಡೋಣ ಅಂತ ತಿಳ್ಕೊಂಡು ಅಂತೇಳಿ. ತಸ್ಯಾಸನ್ರಪ ವೈದರ್ಭ್ಯಾ ಪತ್ನಿ ತಿಸ್ರ ಸುಸಂಗತ. ಆ ಮೂರು ಜನ ಮೂರು ಜನ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ. ಆದರೆ ಅವನು ಹೇಳಿದಂತೆ ಮಹಾತಪಸ್ಸು ಆ ಮಹಾಪ್ರಯತ್ನ ಇವರಿಗೆ ಇರಲಿಲ್ಲ. ಹೀಗಾಗಿ ಭರತ ಹೇಳಿದ, ಇವರಲ್ಲಿ ಒಬ್ಬರನ್ನೂ ನಾನು ನನ್ನ ವಾರಸದಾರನಾಗಿ ಮಾಡೋದಿಲ್ಲ, ಯುವರಾಜರನ್ನಾಗಿ ಮಾಡೋದಿಲ್ಲ ಅಂತ ತಿಳ್ಕೊಂಡಂತೆ. ಮೊಟ್ಟ ಮೊದಲು ಯೋಗ್ಯರಿದ್ದರೆ ನಮ್ಮ ಸ್ಥಾನಕ್ಕೆ ಬರಬೇಕು. ಇಲ್ಲೇ ಇದ್ರೆ ಅಜ್ಜ ಹೋದ ಮೇಲೆ ಅಪ್ಪ, ಹೋದ ಮೇಲೆ ಮಗಳು, ಮಗಳು ಹೋದ ಮೇಲೆ ಸೊಸೆ, ಮಗ ಸೊಸೆ, ಅವ್ರೋದ ಮೇಲೆ ಇನ್ನೊಬ್ಬ ಮಗ, ಅವ್ರ ಮಕ್ಕಳು. ನಮ್ಮ ದೇಶದಲ್ಲಿ ಏನು ಪರಿವಾರವಾದ ಬಂದಿದೆ, ಇದನ್ನು ಭರತ ಸರ್ವತಾ ನಂಬ್ತಿರಲಿಲ್ಲ. ಪರಿವಾರದ ವಾರಕ್ಕೆ ಸಂಪೂರ್ಣ ವಿರುದ್ಧನಾಗಿರ್ತಕ್ಕಂಥವನಾಗಿದ್ದ ಈ ಭರತ. ಅಷ್ಟೇ ಅಲ್ಲ, ಒಂಬತ್ತು ಮಕ್ಕಳಿಗೆ ಹೇಳಿಬಿಟ್ಟ, ನಿಮ್ಮನ್ನು ರಾಜನಾಗಿ ಮಾಡೋದಿಲ್ಲ, ಹೆಂಡತಿ ಹೇಳಿಬಿಟ್ಟ, ಇಲ್ಲ ಇವರನ್ನು ಮನೆ ಬಿಟ್ಟು ಹೊರಗೆ ಹಾಕ್ರಿ, ಇಲ್ಲ ನೀವು ಹೋಗ್ರಿ. ಯಾಕೆ ಇಲ್ಲೇ ಇದ್ದರೆ ರಾಜ್ಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಜೆಗಳ ಪೀಡೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ನಿಮ್ಮಲ್ಲಿ ಆ ರೀತಿ ಯೋಗ್ಯತೆ ಇಲ್ಲ. ಹೀಗಾಗಿ ಆ ಹೆಣ್ಮಕ್ಕಳೇನು ಮಾಡಿದ್ರು, ಹೆಂಡಂದರು ಎಲ್ಲಿ ನಮ್ಮ ಗಂಡ ಬಿಡ್ತಾನೆ ಅಂತ ತಿಳ್ಕೊಂಡು ಅಂತೇಳಿ ಮಕ್ಕಳನ್ನು ಓಡಿಸಿಬಿಟ್ರು. ಕೆಲವು ಕಡೆಯಲ್ಲಿ ಮಕ್ಕಳನ್ನೇ ಅವರಾಗೆ ಸಂಹಾರ ಮಾಡಿಸಿಬಿಟ್ರು ಅಂತ ಕೊಂಡಂತ ಬರ್ತದೆ. ಅವ್ರು ಒಟ್ಟು ಮಕ್ಕಳು ನ ತ್ಯಾಗ ಮಾಡಿಬಿಟ್ರು. ಇನ್ನು ಮಕ್ಕಳೇ ಉಳಿಯಲಿಲ್ಲ. ಅಂಥ ಸಂದರ್ಭದಲ್ಲಿ ಅವನು ಮರುತ್ಗಣಗಳು ಅಂತಕೊಂಡಂತಿರ್ತಕ್ಕಂಥ ದೇವತಾ ಭಾಗಗಳು ಅವರನ್ನು ಇಟ್ಟುಕೊಂಡು ಮರುತ್ ಸ್ತೋಮ, ಇಲ್ಲ ತನ್ನ ಪುರೋಹಿತರಾಗಿರ್ತಕ್ಕಂಥ ದೀರ್ಘತಮಸ್ ಋಷಿಗಳ ಪೌರೋಹಿತ್ಯದಲ್ಲಿ ಮರುತ್ ಸ್ತೋಮ ಅಂತ ತಿಳ್ಕೊಂಡಂತೆ ಉತ್ತಮ ಸಂತಾನ ಕೊಡತಕ್ಕಂಥ ಒಂದು ಹೋಮ. ಆ ಮರುತ್ ಸ್ತೋಮ ಹೋಮವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಚಕ್ರವರ್ತಿಯನಾದಂಥ ಮಗ ಹುಟ್ಟಲಿ ಅಂತ ತಿಳ್ಕೊಂಡಂತೆ. ಆ ಕಾಲದಲ್ಲಿ ಒಂದು ವಿಶಿಷ್ಟ ಘಟನೆ ನಡೀತು. ಏನು ಘಟನೆ ನಡೀತು ಅಂತ ತಿಳ್ಕೊಂಡಂತಂದರೆ, ಭರದ್ವಾಜ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು, ಭರದ್ವಾಜ ಋಷಿಗಳು ಯಾರು, ಭರದ್ವಾಜ ಗೋತ್ರ ಸಾಕಷ್ಟು ಜನರದಿದೆ, ಆ ಋಷಿಕುಮಾರನನ್ನೇ ತಂದು ಮರುತ್ಗಳು ಹೇಳಿದ್ರು, ನಿನ್ನ ವಾರಸದಾರ ಇವನನ್ನಾಗಿ ಮಾಡಿಕೊಂತೆ, ನಿನ್ನ ಔರಸ ಪುತ್ರರು ನಿರುಪಯುಕ್ತರು, ಹೋಗಲಿ, ಮಕ್ಕಳನ್ನು ಬಿಟ್ಟು ಇನ್ನೊಬ್ಬರಿಗೆ ಯೋಗ್ಯ ವ್ಯಕ್ತಿಗೆ ಅಧಿಕಾರ ಕೊಡಬೇಕು ಅಂತ ತಿಳ್ಕೊಂಡಂತಂದರೆ ಆಗ ನಮ್ಮ ಮೋದಿಯಂತೆ ನಿಸ್ಪೃಹನಾದ ವ್ಯಕ್ತಿ ಬೇಕಾಗ್ತದೆ. ಇಲ್ಲದೇ ಇದ್ದ ಈ ಕಡೆಗೆ ಮುಲಾಯಂ, ಈ ಕಡೆಗೆ ಚೌತಾಲ, ಆ ನಂತರ ಇನ್ನೊಂದು ಕಡೆಗೆ ಪಾಸ್ವಾನ್, ಮತ್ತೊಂದು ಕಡೆಗೆ ಠಾಕ್ರೆ, ಮತ್ತೊಂದು ಕಡೆಗೆ ಮುಲಾಯಂ ಸಿಂಗ್, ಇವರೆಲ್ಲ ಇಲ್ಲ, ಭತೀಜ ಬಂಗಾಲ್, ಇವೆಲ್ಲ ಸ್ವಾರ್ಥದ ರಾಜಕಾರಣ. ಈ ಭರದ್ವಾಜ ಯಾರು? ಭರದ್ವಾಜ ಋಷಿಗಳು ಎಷ್ಟೋ ಜನ ಭರದ್ವಾಜ ಗೋತ್ರದಲ್ಲಿದ್ದೀರಿ, ಕಥೆ ನಿಮಗೆ ಗೊತ್ತಿರಬೇಕು. ಈ ಭರದ್ವಾಜ ಮೊದಲು ಅಗ್ನಿಗಳ ಮಧ್ಯದಲ್ಲಿರ್ತಕ್ಕಂಥ ಶಂಯು ಅಂತ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಅಗ್ನಿ.
ಅವನಿಗೆ ಸತ್ಯ ಅಂತಕ್ಕಂಥ ಹೆಂಡತಿ ವೇದದಲ್ಲಿ ಬಂದಿರತಕ್ಕಂಥ ಕಥೆ ಇದು, ಭಾಗವತದಲ್ಲಿ ಬಂದಿಲ್ಲ. ಅವರ ಮಗನಾಗಿ ಹುಟ್ಟಿದ್ದಾನೆ. ವಾಜ ಅನ್ನ ಜ್ಞಾನ ಅಂತಕ್ಕಂಥ ಅನ್ನ ತುಂಬಿಕೊಂಡಿದ್ದಾನೆ ಅಂತನೋ ಹೆಸರನ್ನು ಅವರು ಇಟ್ಟಿದ್ದಾರೆ. ಅವನಿಗೆ ಎಲ್ಲ ವೇದಗಳನ್ನು ಓದಬೇಕು ಅಂತ ತಗೊಂಡಂತೇಳಿ ಇಚ್ಛೆ. ಓದ್ತಾ 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 ಇದ್ದಾನೆ, ಮುಪ್ಪು ಬಂದಿತ್ತು, ಮರಣಾಸನ್ನನಾದ. ಇಂದ್ರನಿಗೆ ಪ್ರಾರ್ಥನೆ ಮಾಡಿದ್ದಾನೆ. ಇಂದ್ರ ಬಂದು ಏನಂತ ಕೇಳಿದ್ದಾನೆ. ಇಂದ್ರ ಹೇಳ್ತಾನೆ, ನಿನ್ನ ಆಯುಷ್ಯ ಮುಗಿದು ಅದನ್ನು ಬಿಟ್ಟು ಏನು ಬೇಕಾದ ಕೇಳು ಅಂತೇಳಿ. ಅವನು ಹೇಳ್ತಾನೆ, ನನಗೆ ಇನ್ನೊಂದು ಜನ್ಮ ಕೊಡಿ, ಈ ಜನ್ಮ ನನಗೆ ವೇದ ಓದ್ಲಿಕ್ಕೆ ಸಾಕಾಗಿಲ್ಲ, ನನಗೆ ಇನ್ನೊಂದು ಜನ್ಮ ಬೇಕು ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ. ಇಂದ್ರ ಅವನಿಗೆ ಇನ್ನೊಂದು ಜನ್ಮವನ್ನು ಕೂಡ ಕೊಡ್ತಾನೆ. ಎರಡನೇ ಜನ್ಮ ಮುಗಿಯುವಷ್ಟರಲ್ಲಿಯೂ ಕೂಡ ವೇದ ಮುಗಿಲಿಲ್ಲ. ಮತ್ತೆ ಇಂದ್ರನಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ಇಂದ್ರ ಅವನನ್ನು ಕರ್ಕೊಂಡು ಬಂದಿದ್ದಾನೆ. ಕರೆದುಕೊಂಡು ಆನಂತರ ಇದು ಕೈಲಾಸ ಗಿರಿ, ಇದು ಮೇರುಪರ್ವತ, ಇದು ಅವಷ್ಟಂಬಗಿರಿ, ನೋಡು ಈ ಪರ್ವತಗಳಲ್ಲಿ ಎಷ್ಟು ಮಣ್ಣಿನ ಕಣಗಳಿವೆ, ಅದಕ್ಕಿಂತ ಹೆಚ್ಚು ವೇದಗಳಿವೆ. ಎರಡನೇ ಜನ್ಮದಲ್ಲಿ ಕೂಡ ಓದಲಿಕ್ಕೆ ನೀನು ಅದನ್ನು ಪೂರ್ತಿ ಓದಲಿಕ್ಕಾಗಲಿಲ್ಲ, ಇಲ್ಲ ನನಗೆ ಇನ್ನೊಂದು ಒಳ್ಳೆಯ ಜನ್ಮವನ್ನು ಕೊಡಿ, ಉತ್ತಮವಾದಂಥ ವ್ಯಕ್ತಿಗಳಲ್ಲಿ ಹುಟ್ಟಿದರೆ ಗರ್ಭದಿಂದಲೂ ವೇದಗಳನ್ನು ನಾನು ಕೇಳ್ಕೊಂಡು ಬರಲಿಕ್ಕೆ ಬೆಳೆಯೋಕ್ಕಾಗ್ತದೆ ಅಂತ ಹೇಳ್ಕೊಳ. ಬಂದು ಹೇಗೆ ಆಕಾಶ, ಪರ್ಜನ್ಯ, ಭೂಮಿ, ಬೀಜದಿಂದ ಕ್ರಮವಾಗಿ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರಲ್ಲಿ ಸೇರಿಕೊಂಡಿದ್ದಾನೆ. ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರಿಗೆ ಅತ್ಯಂತ ಶ್ರೇಷ್ಠ ಸಂತಾನ, ಅದು ಚೆನ್ನಾಗಿ ಸಾಮರ್ಥ್ಯ ಬರಲಿ ಅಂತ ತಿಳ್ಕೊಂಡಂತೇಳಿ ತಾವು ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡುತ್ತಾ ಊರ್ಧ್ವರೇತಸ್ಕರಾಗಿ ಆ ವಿಶಿಷ್ಟ ವೀರ್ಯವನ್ನು ಸಂರಕ್ಷಣೆ ಮಾಡಿಟ್ಟುಕೊಂಡಿದ್ದಾರೆ. ಯೋಗ್ಯ ಸಮಯ ಬಂದಾಗ ಯೋಗ್ಯತೆ ಇದ್ದ ಹೆಣ್ಮಗಳ ಮುಖಾಂತರ ಈ ಒಂದು ಸಂತಾನವನ್ನು ಜಗತ್ತಿಗೆ ತರಬೇಕು ಅಂತೇಳಿ ಒಂದ್ಸಲ ಯೋಗಾಯೋಗ ಅವರ ಅಣ್ಣನ ಹೆಂಡತಿ ಮಮತಾ ಅಂತೇಳಿ, ಈ ಬಂಗಾಲದಕ್ಕೆ ಅಲ್ಲ, ಮಮತಾ ಅಂತ ತಿಳ್ಕೊಂಡು ಮಹಾ ತಪಸ್ವಿನಿ, ಆದರೆ ಅಷ್ಟೇ ಜಗದೇಕ ಸುಂದರಿ. ಇವರು ಆಶ್ರಮದಲ್ಲಿ ಏಕಾಂತದಲ್ಲಿದ್ದಾಗ ಯಾವುದೋ ಕೆಲಸಕ್ಕೆ ಬಂದಿರ್ತಾಳೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವಳನ್ನು ನೋಡಿ ಅವರಿಗೆ ಮನಸ್ಸಿಗೆ ವಿಕೃತಿಯಾಯಿತು. ಅತ್ತಿಗೆ ಎಷ್ಟಾದರೂ ಮನಸ್ಸಿನ ವಿಕೃತಿ ಉಂಟಾಯಿತು. ವಿಕೃತಿ ಉಂಟಾದ ಕ್ಷಣಕ್ಕೇನೆ ಆ ಕಾಲದಲ್ಲಿ ತಾನು ಇಷ್ಟು ದಿವಸ ಸಂರಕ್ಷಣೆ ಮಾಡಿರ್ತಕ್ಕಂಥ ಈ ವೀರ್ಯ ವ್ಯರ್ಥವಾಗಿ ಹೋಗಬಾರ್ದು ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ತನ್ನ ಅತ್ತಿಗೆಗೆ ಹೇಳ್ತಾನೆ. ಶಾಸ್ತ್ರದಲ್ಲಿ ವಿಶಿಷ್ಟ ಸಂದರ್ಭದಲ್ಲಿ ಮೈದುನಿಂದ ಸಂತಾನ ಪಡೀಬೇಕು ಅಂತ ಹೇಳ್ತಾರೆ. ಅಂಥ ಪರಿಸ್ಥಿತಿ ಮಗೇನು ಬಂದಿಲ್ಲ, ನನ್ನ ಅಣ್ಣ ಉಚಿತ ಇನ್ನೂ ಜೀವಿತ ಇದ್ದಾನೆ, ಆದರೆ ಈಗ ಏಕಾಂತದಲ್ಲಿದ್ದೀರಿ, ನಾನು ಕೊಡುವ ಈ ಗರ್ಭವನ್ನು ಧಾರಣ ಮಾಡು. ಜಗದೇಕ ಶ್ರೇಷ್ಠನಾದ ಒಬ್ಬ ವ್ಯಕ್ತಿ ಹುಟ್ಟವನಿದ್ದಾನೆ ಅಂತ ತಿಳ್ಕೊಂಡಂತೇಳಿ ಇಂಥ ಅದ್ಭುತ ವೀರ್ಯವನ್ನು ಹಾಳು ಮಾಡಬೇಡ, ಈ ಒಂದು ಸಂತಾನಕ್ಕೆ ಅವಕಾಶ, ಜೀವಂತಿಗೆ ಜಗತ್ತಿಗೆ ಬರೋ ಅವಕಾಶ ತಪ್ಪಿ ಹೋಗ್ತದೆ. ಅವಳು ಏನು ಧಾರಣ ಮಾಡಲ ಅಂತ ವಿಚಾರ ಮಾಡ್ತಾ ಇರುವಾಗ ಅವಳು ಗರ್ಭಿಣಿ ಇದ್ಲು, ಅವಾಗ ಅಂತರ್ವತ್ನಿ ಗರ್ಭಿಣಿಯಾಗಿದ್ಲು. ಗರ್ಭಿಣಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಗರ್ಭಿಣಿಯಾಗಿರ್ತಕ್ಕಂಥ ಅವಳು ಹೇಳ್ತಾಳೆ, ಇಲ್ಲ ನಾನು ಗರ್ಭಧಾರಣ ಮಾಡಿದ್ದೇನೆ. ಆಯ್ತು, ಇನ್ನೊಂದು ಅವಳಿದವಳಿ ಅಷ್ಟಲ್ಲಿ ಒಳಗಿರ್ತಕ್ಕಂಥ ಶಿಶು ಹೇಳ್ತಾರೆ, ಆಹಾ ಇನ್ನೊಂದು ಕೂಸು ಬರಲಿ, ಒಳಗೆ ಬರಲಿಕ್ಕೆ ನಾನು ಬಿಡೋದಿಲ್ಲ, ಖಬರದಾರ ಅಂತ ತಿಳ್ಕೊಂಡಂತೇಳಿ ಗರ್ಭದಲ್ಲಿದ್ದಾಗಲೇ ತನ್ನ ತಾಯಿಗೆ ಪುಸಲಾಯಿಸ್ತಕ್ಕಂಥ ವ್ಯಕ್ತಿಗೆ ಈ ಬೃಹಸ್ಪತ್ಯಾಚಾರ್ಯರಿಗೆ ಖಬರದಾರ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅನಿವಾರ್ಯವಾಗಿ ವೀರ್ಯಸ್ಖಲನವಾಯಿತು, ಮಮತೆ ಅವಕಾಶ ಕೊಡಲಿಲ್ಲ. ಆದರೆ ಅಮೋಘ ವೀರ್ಯವಾದ್ದರಿಂದಾಗಿ ಒಂದು ಕೂಸು ಹುಟ್ಟಿ ಬಂತು. ನಿಮಿತ್ತ ಮಮತೆ, ಪರಸ್ಪರ ಸಂಬಂಧ ಆಗಿರಲಿಲ್ಲ, ನಿಮಿತ್ತಳಾದಳು. ಆದರೆ ಈಗ ಅವರಿಗೆ
ಇಷ್ಟು ದಿವಸದಿಂದ ಸಂರಕ್ಷಣೆ ಮಾಡಿರ್ತಕ್ಕಂಥ ಆ ಒಂದು ಏನು ಒಂದು ಕೂಸು ಹುಟ್ಟಿ ಬಂತು. ಹುಟ್ಟಿ ಬಂದ ಆ ಕ್ಷಣಕ್ಕೆ ಆ ಕಾಲಕ್ಕೆ ಬೃಹಸ್ಪತಿ ಆಚಾರ್ಯ ಹೇಳ್ತಾರೆ, ಈ ಕೂಸನ್ನಾದರೂ ಸಂರಕ್ಷಣೆ ಮಾಡು ಅಂತ ಹೇಳಿ ಅವಳು ಮೊದಲೇನು ಹೌದು ಅಂತ ವಿಚಾರ ಮಾಡಿದ್ಲು. ವಿಚಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ನಾನು ಈ ಕುಸನ್ ಇಟ್ಕೊಂಡ್ರೆ ನನ್ನ ಯಜಮಾನಿಗೆ ಸಮಸ್ಯೆ ಬರುತ್ತದೆ, ಏನೋ ಇದರಲ್ಲಿ ಸಂಬಂಧ ಇದೆ ಹಾಗೆ ಹೀಗೆ ಅಂತಕೊಂಡಂತೇಳಿ. ಹೀಗಾಗಿ ಈ ಅವಕಾಶ, ಈ ಸಂಶಯಕ್ಕೆ ಅವಕಾಶ ಕೊಟ್ಟು ನನ್ನ ಸಂಸಾರ ಯಾಕೆ ಕೊಡಿಸ್ಕೊಳ್ಳಲಿ ಅಂತಕೊಂಡಂತೇಳಿ. ನೋಡಿ, ನಿನ್ನೆ ನಿನ್ನ ಸಾಮರ್ಥ್ಯದಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನೀನೇ ಸಂರಕ್ಷಣೆ ಮಾಡು ಅಂತೇಳಿ ಅಲ್ಲಿಂದ ಆ ಕಾಲದಲ್ಲಿ ಹೊರಟಾಗ ಆಕಾಶವಾಣಿ ಆಯಿತು. ದೇವತೆಗಳು ಹೇಳ್ತಾರೆ, ಮೂಢೇ ಭರದ್ವಾಜಂ ಇಮಂ ಭರದ್ವಾಜಂ ಬೃಹಸ್ಪತೇ ತ್ರಾತಾತು ದುಃಖಾತ್ ಪಿತರು ಭರದ್ವಾಜಸ್ತತಸ್ತಯಂ ತತಸ್ತು ಅಯಂ. ಮೂರ್ಖಳೆ, ಇದು ಸಾಮಾನ್ಯ ಶಿಶು ಅಂತ ಹೇಳಿ ತಿಳ್ಕೊಳ್ಬೇಡ. ಗಂಡಸರಿಗೆ ಈ ರೀತಿಯಾಗಿರ್ತಕ್ಕಂಥ ಹಾಲು ಕುಡಿಸಿ ಸಂರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ದ್ವಾಜಂ ಭರ, ಭರ ದ್ವಾಜ, ದ್ವಾಜ ಅಂದರೆ ದ್ವಾಭ್ಯಾಂ ಜಾತ. ಈಗ ಸಾಕ್ಷಾತ್ತಾಗಿ ಅವನ ದ್ವಿದೇವ ಅಭಿವ್ಯಕ್ತವಾಗಿ ಬಂದದ್ದರಿಂದಾಗಿ ಇದಕ್ಕೆ ಅವನೂ ಕೂಡ ಹುಟ್ಟಲಿಕ್ಕೆ ಕಾರಣೀಭೂತ. ನಿನ್ನನ್ನು ನೋಡಿ ಇವನಿಗೆ ಮನಸ್ಸಿನ ವಿಕೃತಿಯಿಂದ ಈ ರೇತಸ್ಖಲನವಾದದ್ದರಿಂದಾಗಿ ಹುಟ್ಟಿದ್ದಾನೆ. ಆದ್ದರಿಂದಾಗಿ ನೀನೂ ಇದಕ್ಕೆ ಕಾರಣ, ಅವನೂ ಕಾರಣ, ಇಬ್ಬರು ದ್ವಾಜ ದ್ವಾಭ್ಯಾಂ ಜಾತ, ನಿಮ್ಮಿಬ್ಬರಿಂದಾಗಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಬೃಹಸ್ಪತಿ ಸಂರಕ್ಷಣೆ ಬಹಳ ಅನೇಕ ದಿವಸಗಳಿಂದ ಸಂರಕ್ಷಣೆ ಮಾಡಿದ ಸಾಮರ್ಥ್ಯದ ಒಂದು ಪರಿಣಾಮ. ಇವನನ್ನು ಭರ ಸಂರಕ್ಷಣೆ ಮಾಡು. ದ್ವಾಜಂ ಭರ, ಇಬ್ಬರ ನಿಮಿತ್ತದಿಂದ ಹುಟ್ಟಿದ ಇವನನ್ನು ಸಂರಕ್ಷಣೆ ಮಾಡು ಅಂತ ತಿಳ್ಕೊಂಡಂತ ಹೇಳಿದ್ರಿಂದಾಗಿ ಭರದ್ವಾಜ ಅಂತ ಇವನ ಹೆಸರು. ಭರದ್ವಾಜ ಋಷಿಗಳ ಹೆಸರು. ಇವನು ಅದ್ಭುತ ವ್ಯಕ್ತಿ, ನಿಮ್ಮ ಎರಡು ಕುಲವನ್ನು ಉದ್ಧಾರ ಮಾಡ್ತಾನೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಏನಿದು ಅಸಹ್ಯ, ಅತ್ತೆಗೆ ಜೊತೆಗೆ ನೋಡಿ ಮನಸ್ಸು ವಿಕೃತವಾಯಿತು ಇತ್ಯಾದಿ. ಅದಕ್ಕೇ ಶಾಸ್ತ್ರದಲ್ಲಿ ಹೇಳ್ತಾರೆ, ನದಿ ಮೂಲ ಋಷಿ ಮೂಲ ನೋಡಬೇಡಿ ಅಂತ ತಿಳ್ಕೊಂಡು. ಇಲ್ಲಿ ಇರ್ತಕ್ಕಂಥ ಆಗಿನ ಕಾಲದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಮರ್ಥ್ಯ ಯಾವುದೋ ಕಾರಣದಿಂದ ವ್ಯರ್ಥ ಹೋಗದಂತೆ ನೋಡ್ಕೊಳ್ತಾ ಇದ್ದರು, ಅದಕ್ಕೆ ಇನ್ನೊಬ್ಬರು ಸಹಕಾರ ಮಾಡ್ತಾ ಇದ್ರು ಅಂತ ಕಾಣ್ತದೆ. ಆದರೆ ಇಲ್ಲಿ ಅನಾಥವಾಯಿತು ಕೂಸು. ಹೇಳಿಬಿಟ್ಲು ದೇವತೆ ಆಕಾಶವಾಣಿ ಆದರೂ ಕೂಡ, ನನ್ನ ಜೀವನ ನಾನು ಯಾಕೆ ಹಾಳು ಮಾಡ್ಕೊಳ್ಳಿ, ನಾನು ಸಂರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ, ಹೊರಟೆ ಬಿಟ್ಟಿದ್ದಾಳೆ. ನೀವು ನಿಮ್ಮ ವಿಕೃತಿಯಿಂದ ಹೊರಟಿರ್ತಕ್ಕಂಥವನ್ನು ಸಂರಕ್ಷಣೆ ಮಾಡ್ಕೊಂತಿಕೊಂಡಂತೇಳಿ ಬೃಹಸ್ಪತಿ ಆಚಾರ್ಯ ಹೇಳಿ ಹೊರಟೇ ಬಿಟ್ಲು ಮಮತಾ. ಈ ಕಡೆಗೆ ಈ ಕೂಸನ್ನು ನಾನು ಇಟ್ಟುಕೊಂಡು ಏನು ಮಾಡಲಿ, ತಾರೇ ಸ್ವೀಕಾರ ಮಾಡ್ತಾಳೋ ಇಲ್ಲೋ ಅಂಥೇಳಿ ಬಿಟ್ಟು ಬೃಹಸ್ಪತಿ ಆಚಾರ್ಯ ಬಿಟ್ಟು ಹೊರಟೋಗ್ಬಿಟ್ರು. ಅನಾಥವಾದಂಥ ಶಿಶುವನ್ನು ಈ ಮರುತ್ಗಳು ಬೆಳೆಸಿದ್ದಾರೆ. ಅದೇ ಹೆಸರಿನಿಂದ ಬೆಳೆಸಿದ್ದಾರೆ, ಭರದ್ವಾಜ ಭರದ್ವಾಜ ಅಂತ ಹೆಸರಿನಿಂದ ಬೆಳೆಸಿದ್ದಾರೆ. ಮರುತ್ ಸ್ತೋಮ ಮಾಡುವಾಗ ಈ ಭರದ್ವಾಜನನ್ನು ತಂದು ಭರತನಿಗೆ ಕೊಡ್ತಾರೆ. ಭರತ, ಇವನು ನಿನ್ನ ವಂಶವನ್ನು ಮುಂದುವರೆಸ್ತಾನೆ. ಚಕ್ರವರ್ತಿ ಆಗುವ ಲಕ್ಷಣ ಅಷ್ಟೇ ಅಲ್ಲ, ಚಕ್ರವರ್ತಿಗಳನ್ನು ಮಾಡುವ ಲಕ್ಷಣವೂ ಕೂಡ ಇವನಲ್ಲಿದೆ. ಇವನಿಂದ ನಿನ್ನ ವಂಶ ಮುಂದುವರಿಲಿ. ಅಯೋಗ್ಯ ಮಕ್ಕಳಿಂದ ವಂಶ ಮುಂದುವರೆದ್ರೂ ಪ್ರಯೋಜನವಿಲ್ಲ ಅಂತ ಹೇಳಿ ಆ ಕಾಲಕ್ಕೆ ಈ ಕಡೆಗೆ ತಂದೆಯೂ ಸಂರಕ್ಷಣೆ ಮಾಡಲಿಲ್ಲ. ತಂದೆಯ ಪ್ರಯತ್ನವೂ ವ್ಯರ್ಥವಾಯಿತು. ಆನಂತರ ಇವಳ ಯಾವುದು ಮಮತೆಯ ಪ್ರಯತ್ನವೂ ಕೂಡ ವ್ಯರ್ಥವಾಯಿತು ಅಂತ ತಿಳ್ಕೊಂಡಂತೇಳಿ ಆ ಒಂದು ಸಂದರ್ಭ ಇಟ್ಟುಕೊಂಡು ಇವನಿಗೆ ವಿತಥ ಅಂತ ಕೂಡ ಹೆಸರನ್ನು ಬಂದಿದೆ ಪುರಾಣಗಳಲ್ಲಿ. ಭರದ್ವಾಜನ ಇನ್ನೊಂದು ಹೆಸರು ವಿತಥ ಅಂತ ತಿಳ್ಕೊಂಡಂತೇಳಿ ಆಗ ಭರತ ಅವನನ್ನು ಸ್ವೀಕಾರ ಮಾಡಿದ್ದಾನೆ. ಇಂಥ ಭರದ್ವಾಜನು ಭೂಮನ್ಯು ಅಂತ ತಿಳ್ಕೊಂಡಿರ್ತಕ್ಕಂಥ ಅದ್ಭುತ ಕ್ಷತ್ರಿಯ ವ್ಯಕ್ತಿಗೆ ಜನ್ಮವನ್ನು ಕೊಟ್ಟು ಅವನನ್ನು ರಾಜ್ಯಕ್ಕೆ ಉತ್ತರಾಧಿ ಮಾಡಿ ನನ್ನ ತಮ್ಮ ತಪಸ್ಸಿಗೆ ಅವತ್ತು ಹೊರಟೋಗ್ಬಿಟ್ಟಿದ್ದಾರೆ. ಹೀಗಾಗಿ ಭಾರದ್ವಾಜರು ಅಂತಕೊಂಡಂತ ಅನ್ನೋದು ಭಾಳ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ.
ಅವರು ಮಾಡಿದ ಕಾರ್ಯ ವರ್ಣನೆ ಮಾಡಬೇಕು ಅಂತಂದರೆ ಮತ್ತೆ ಭಾಗವತ್ ಬಿಟ್ಟು ಬೇರೆ ಕಡೆಗೆ ಹೋಗಬೇಕಾಗ್ತದೆ. ನಿಮಗೆ ಋಷಿಗಳ ಚರಿತ್ರೆ ಓದಬೇಕು ಅಂತ ಹೇಳ್ಕೊಂಡಂತಿದ್ರೆ ಸುಮಾರು 4 ವರ್ಷದ ಶ್ರೀ ಸುಧಾ ಉತ್ತರಾಖಂಡದಿಂದ ಹೊರಡ್ತದೆ. ಅಲ್ಲಿ ಋಷಿ ನಮನ ಅಂತ ಹೇಳ್ಕೊಂಡಂಥೇಳಿ ಲೇಖಮಾಲೆಯನ್ನು ನಾನು ಕೊಡ್ತಾ ಇದ್ದೇನೆ. ಸುಮಾರು ಇಲ್ಲಿವರೆಗೆ ಒಂದು 12-13 ಋಷಿಗಳ ಚರಿತ್ರೆ ವಿಸ್ತಾರವಾಗಿ ಅವುಗಳನ್ನು ತೆಗೆದುಕೊಂಡು ತಪ್ಪದೇ ಓದಿ. ಇಂತಹ ಭರದ್ವಾಜರಿಂದ ಉತ್ತರಾಧಿಕಾರದ ಈ ಚಂದ್ರವಂಶ ಮುಂದುವರೆದಿದೆ. ಭರದ್ವಾಜರಿಂದ ಭೂಮನ್ಯು, ಮುಂದೆ ಭೂಮನ್ಯುವಿನಿಂದ ಯಾರು ಹುಟ್ಟಿದರು, ಎಂಥ ಮಹಾನುಭಾವರು ಇಲ್ಲಿ ಆದರೂ ಅಂತನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಆ ಕಡೆಯಲ್ಲಿ ಕಾಳಿದಾಸನ ವಿಶಿಷ್ಟ ಶೈಲಿ, ಈ ಕಡೆಯಲ್ಲಿ ಭರತನ ನಿಸ್ಪೃಹತೆ. ನನ್ನ ಮಕ್ಕಳು ಯೋಗ್ಯ ಅಲ್ಲ, ಅವರಿಗೆ ರಾಜ್ಯದ ಜವಾಬ್ದಾರಿ ಕೊಡುವಂತಿಲ್ಲ, ಪ್ರಜೆಗಳನ್ನು ಅವರು ನಾಶಪಡಿಸ್ತಾರೆ, ಪ್ರಜೆಗಳನ್ನು ದೂರೀಕರಿಸ್ತಾರೆ, ಬೇಕಾಗಿಲ್ಲ ಅಂತ ತಿಳ್ಕೊಂಡಂತೇಳಿ ಆ ಭರತನ ತ್ಯಾಗ. ಭರದ್ವಾಜನ ಒಂದು ವೇದ ಓದಬೇಕು ಅಂತ 3 ಜನ್ಮ ವೇದಾಧ್ಯಯನ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಕೊನೆಗೆ 3ನೇ ಜನ್ಮದಲ್ಲಿ ಇಂದ್ರ ಹೇಳಿಬಿಟ್ಟ, ಸಂಪೂರ್ಣವೇ ಅನಂತ ವೇದಗಳು ಅನಂತಾವಯ ವೇದ ಓದಿ ಮುಗಿಸ್ಲಿಕ್ಕೆ ಆಗೋದಿಲ್ಲಪ್ಪ, ಅದಕ್ಕೋಸ್ಕರ ನಿನಗೆ ಒಂದು ಸಾವಿತ್ರ ವಿಧಾನ ಅಂತ ತಿಳ್ಕೊಂಡಂತ ಹೇಳಿಕೊಡ್ತೇನೆ. ಅದರಿಂದ ನೀನು ಮುಖ್ಯವಾಗಿರ್ತಕ್ಕಂಥ ಕ್ರಮದಲ್ಲಿ ಎಲ್ಲ ಓದಿದ ವೇದ ಓದಿದ ಒಂದು ಆನಂದ ಪಡ್ತೀಯ ಅಂತ ತಿಳ್ಕೊಂಡಂತೇಳಿ ಆ ಕಡೆಯಿಂದ ಅದನ್ನು ಮಾಡಿಸಿದ್ದಾರೆ. ಇಂಥ ಭರದ್ವಾಜರು ನಂತರ ಇವರು ಕೊಟ್ಟಿರ್ತಕ್ಕಂಥ ವಂಶ ಹೇಗೆ ಮುಂದುವರಿತು ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು. ಭರದ್ವಾಜರ ಹುಟ್ಟಿನ ಕ್ರಮ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಆದರೆ ಇದನ್ನೇ ಇಟ್ಟುಕೊಂಡು ವಿಕೃತವಾದಿ ಇವರ ಚರಿತ್ರೆಯನ್ನು ಬರೆದವರು, ಕಾದಂಬರಿ ಬರೆದವರು ಇದ್ದಾರೆ, ಅವರ ಹಣೆ ಬರ ಏನು ಮಾಡಲಿಕ್ಕಾಗೋದಿಲ್ಲ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ.